ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನುಮಕ್ಕನವ. ಕರ್ನಾಟಕ ಕುರುಕ್ಷೇತ್ರ ಪಾರ್ಟಿ ರೌಂಡ್. ಹೆಡ್ಲೈನ್ಸ್ ಏನು ಅವಶ್ಯಕತೆ ಇಲ್ಲ. ಈಗಷ್ಟೇ ನಡೀತಾ ಇರುವ ಬೆಳವಣಿಗೆ, ಬಿಜೆಪಿ ಜೆಡಿಎಸ್ ನ ಎಂಎಲ್ಎಗಳು ಎಂಎಲ್ಸಿಗಳು ಅಹೋರಾತ್ರಿ ಧರಣಿ ಮಾಡಿದ್ರು, ಈಗ ರಾಜಭವನಕ್ಕೆ ಹೋಗ್ತಾ ಇದ್ದಾರೆ. ಒಂದು ದಿನ ಮೊದಲೇ ವಿಧಾನಮಂಡಲ ಕಲಾಪ ಮುಗಿಸಲಾಗಿದೆ. ನಾಳೆವರೆಗೂ ನಡಿಬೇಕಾಗಿತ್ತು ಕಲಾಪ. ಒಂದು ದಿನ ಮೊದಲೇ ಕಲಾಪ ಮುಗಿಸುವ ನಿರ್ಧಾರಕ್ಕೆ ಬರಲಾಗಿದೆ. ಇವತ್ತು ಕೂಡ ಅಹೋರಾತ್ರಿ ಧರಣಿ ಮಾಡುವ ತಯಾರಿಯಲ್ಲಿದ್ದ ಬಿಜೆಪಿ ಜೆಡಿಎಸ್ ಸದಸ್ಯರು ಘೋಷಣೆ ಕೂಗ್ತಾ ಪ್ಲಕಾರ್ಡ್ ಹಿಡಿದು ರಾಜಭವನಕ್ಕೆ ಹೋಗ್ತಾ ಇದ್ದಾರೆ. ವಿಪಕ್ಷ ನಾಯಕ ಅಶೋಕ್, ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ, ವಿಧಾನ ಪರಿಷತ್ ಸದಸ್ಯ ಭೋಜೇಗೌಡ ಸೇರಿದಂತೆ ಮಿತ್ರ ಪಕ್ಷಗಳ ಸದಸ್ಯರು ರಾಜಭವನಕ್ಕೆ ಹೋಗ್ತಾ ಇದ್ದಾರೆ. ಕಾಲ್ನಡಿಗೆ ವಿಧಾನಸೌಧದಿಂದ ರಾಜಭವನಕ್ಕೆ. ವಿಡಿಯೋ ಮಾಡ್ತಾ ಇದ್ದೆ, ಅದಕ್ಕೆ ಬಿಡಲ್ಲ. ದಲ್ಲಿ ಸಂಪೂರ್ಣವಾಗಿ ತಡೆ ಹಿಡಿಯುವಂಥದ್ದು ಚರ್ಚೆಗೆ ಅವಕಾಶವನ್ನು ಕೊಡ್ತಾ ಇರಲಿಲ್ಲ. ಈ ಹಗರಣವನ್ನು ಬಯಲಿಗೆ ತರಲಿಕ್ಕೆ, ಸತ್ಯವನ್ನು ಇಡೀ ನಾಡಿನ ಜನತೆಗೆ ತಿಳಿಸ್ಲಿಕ್ಕೆ ಸದನಕ್ಕಿಂತ ಇನ್ನೊಂದು ವೇದಿಕೆ ಇರಲಿಕ್ಕೆ ಇನ್ನೊಂದು ಸಾಧ್ಯವಿರಲ್ಲ. ಹಾಗಾಗಿ ಇವತ್ತು ಅವಕಾಶವನ್ನು ಮಾಡಿಕೊಡದೆ ಕಾಂಗ್ರೆಸ್ ಸಂಪೂರ್ಣವಾಗಿ ಸದನದ ಸಮಯವನ್ನು ವ್ಯರ್ಥವನ್ನು ಮಾಡಿದ್ದಾರೆ. ಈಗ ಮುಂದಿನ ಅಂತ ವಾಟ್ ನೆಕ್ಸ್ಟ್ ಸರ್, ರಾಜ್ಯಪಾಲರಿಗೆ ದೂರು ಕೊಡ್ತೀರಿ, ಅದಾದ್ಮೇಲೆ ನಿಮ್ಮ ಹೋರಾಟದ ಸ್ವರೂಪ ಮುಂದೆ ಯಾವ ರೀತಿ ಇರುತ್ತೆ? ಖಂಡಿತ ಎಲ್ಲ ಹಂತದಲ್ಲೂ, ಪ್ರತಿನಿತ್ಯ ಪ್ರತಿಯೊಂದು ಹಂತದಲ್ಲೂ ಪರಿಣಾಮಕಾರಿಯಾಗಿ ಇದನ್ನು ಬಯಲಿಗೆಳೆಯುವ ಆಗಲ್ಲ, ಹಿಂದೆ ಬರ್ರಿ ಸರ್, ಬರ್ರಿ ಸರ್, ಒಂದೇ ಲೆವೆಲ್ ಸರ್, ಒಂದೇ ಲೆವೆಲ್, ಒಂದೇ ಲೆವೆಲ್. ಏ ಹಿಂದೆ ಬರ್ರಿ, ಹಿಂದೆ ಬರ್ರಿ, ಹಿಂದೆ ಬಾ, ಹಿಂದೆ ಬಾ, ಹಿಂದೆ ಬಾ, ಹಿಂದೆ ಬಾ, ಸಿದ್ಧು ಜಾಗು ಅಣ್ಣ, ಕ್ಯಾಮ್ರಾ. ಏ ಚಂದ್ರಣ್ಣ, ಬಡವರ ಹೆಸರು ಹೇಳ್ತಾರೆ. ಜೆಡಿಎಸ್ ಸದಸ್ಯರು ತಯಾರಾಗಿದ್ರೆ ಕಲಾಪವನ್ನ ಮೊಟಕುಗೊಳಿಸಲಾಯಿತು, ನಾಳೆವರೆಗೂ ನಡಿಬೇಕಾಗಿತ್ತು. ಕರ್ನಾಟಕ ನೀರಾವರಿ ಒಂದು ದಿನ ಮೊದಲೇ ಕಲಾಪ ಮುಕ್ತಾಯ. ಅಧ್ಯಕ್ಷ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ 1964 ಒಂದು ವಿಧೇಯಕವನ್ನ
ನೀರಾವರಿ ವಿಧೇಯಕವನ್ನ ಮಾಡಲಾಗಿತ್ತು. ಅದಾದ್ಮೇಲೆ ಇಲ್ಲಿವರೆಗೂ ಕೂಡ ನಾವು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಒಂದು ವಿರೋಧ ಪಕ್ಷವಾಗಿ ನಮ್ಗೆ ಕತ್ತಿಸುವಂತ ಕೆಲಸ ಮಾಡೋದು. ಡಿಬೇಟ್ಗೆ ವಿಧಾನಸೌಧದ ಒಳಗಡೆ ಅವಕಾಶ ಕೊಡಲಿಲ್ಲ. ನಿನ್ನೆಯಿಂದ ಪ್ರಯತ್ನ ಮಾಡ್ತಾ ಇದೀವಿ. ಅಹೋರಾತ್ರಿ ನಾವು ಧರಣಿ ಮಾಡಿದ್ದೀವಿ. ಈಗ ರಾಜಭವನಕ್ಕೆ ಹೋಗಿ ಅದನ್ನ ಪ್ರಮುಖವಾಗಿ ಅಟ್ಲೀಸ್ಟ್ ಒಂದು ಚರ್ಚೆ ಆಗಬೇಕಾಗಿತ್ತು. ಖಂಡಿತ ಚರ್ಚೆ ಮಾಡಿ. ಚರ್ಚೆ ಆದ್ರೆ ಫೇಸ್ ಮಾಡೋ ಸ್ಥಿತಿಯಲ್ಲಿ ಮುಖ್ಯಮಂತ್ರಿ ಇಲ್ಲ. ಯಾಕಂದ್ರೆ ಅವರ ಕುಟುಂಬ ಸಿಕ್ಕಾಕೊಂಡಿದೆ, ಅವರು ಸ್ವತಃ ಇನ್ವಾಲ್ವ್ ಆಗಿದ್ದಾರೆ. ಆದ್ರಿಂದ ಇದನ್ನ ವಿಚಾರಣೆ ಮಾಡಬೇಕು. ಫೇಸ್ ಮಾಡಕ್ಕಾಗ್ತಾ ಇಲ್ಲ ಅಂತೀರಾ? ಫೇಸ್ ಮಾಡಲಿಕ್ಕಾಗಲ್ಲ. ಫಲಾನುಭವಿಗಳನ್ನ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಈಗ ಇದು ತಾರ್ಕಿಕ ಅಂತ್ಯ ಸಿಗ್ಬೋದಾ ಸರ್? ನಿಮಗೆ ತಾರ್ಕಿಕ ಅಂತ್ಯ ಮಾಡಬೇಕು. ನಾವು ಇಲ್ಲಿದ್ರೆ ಜನಕ್ಕೆ ಹೇಳ್ತಾ ಹೋಗ್ಬೇಕಲ್ಲ. ಪ್ರಜಾಪ್ರಭುತ್ವದಲ್ಲಿ ಅದೇ ತಾನೇ ನಮ್ಗೆ ಅಲ್ಟಿಮೇಟ್ ಇರೋದು. ಸಭೆಯಲ್ಲಿ ಅಟ್ಲೀಸ್ಟ್ ಮುಖ್ಯಮಂತ್ರಿಗಳು ಸಿಕ್ಕಾಪಟ್ಟೆ ಭಾಷಣ ಮಾಡ್ತಾರೆ, ಇದನ್ನ ಯಾಕೋ ಉತ್ತರ ಕೊಡ್ಲಿಕ್ಕೆ ಹಿಂದೆ. ಹಗರಣ ಮುಕ್ತ ರಾಜ್ಯ ಮಾಡ್ತೀನಿ, ಭ್ರಷ್ಟಾಚಾರ ಮುಕ್ತ ರಾಜ್ಯ ಮಾಡ್ತೀನಿ ಅಂತ ಹೇಳಿದಂತ ಸಿದ್ದರಾಮಯ್ಯ ಅದರ ಸುಳಿಗೆ ತಾವೇ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾರೆ. ಖಂಡಿತ ಬಿಜೆಪಿ ಈಗ ಇದಾದ್ಮೇಲೆ ಮೈಸೂರಿಗೆ ಪಾದಯಾತ್ರೆ ಕೂಡ ಹೊರಟಿದೆ. ಮೈಸೂರಿಗೆ ಪಾದಯಾತ್ರೆ ಮಾಡ್ತಾ ಇದೀವಿ. ಇದನ್ನ ಎಲ್ಲಿಯವರೆಗೆ ತಗೊಂಡು ಮುಟ್ಸ್ಬೇಕು ಮುಟ್ಸ್ತೇವೆ. ಯಾಕಂದ್ರೆ ಇದನ್ನ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಸಿದ್ದರಾಮಯ್ಯ ದಾಖಲಾತಿಗಳ ಸಹಿತ ಸಿಕ್ಕಾಕೊಂಡಿದ್ದಾರೆ. ಇದನ್ನ ನಾವು ಯಾವ್ದೋ ಒಂದು ರಾಜಕಾರಣದ ದೃಷ್ಟಿಯಿಂದ ಮಾಡಲಿಲ್ಲ. ಅವರಿಗೊಂದು ಕಾಯ್ದೆ, ಜನಸಾಮಾನ್ಯರಿಗೊಂದು ಕಾಯ್ದೆ ಅಲ್ಲ ಇಲ್ಲಿ. ಹೀಗಾಗಿ ಇದನ್ನ ಎನ್ಕ್ವೈರಿ ಆಗ್ಬೇಕಾಗ್ತದೆ. ಸತ್ಯ ಅವರು ಜನಕ್ಕೆ ತಿಳಿಬೇಕಾಗಿದೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಡು. ಈಗ ರಾಜಭವನ ಇದು ರಾಜ್ಯಪಾಲ ಏನಂತ ನೀವು ಕೊಡ್ತಾ ಇರೋದು ಸರ್? ಅವರು ರಾಜೀನಾಮೆ ಕೊಡಬೇಕು. ಈ ರೀತಿ ಅಪಾದಿತ್ತು. ಸಿಬಿಐ ಎನ್ಕ್ವೈರಿ ಆಗಲಿ, ಎನ್ಕ್ವೈರಿ ಆಗ್ಬೇಕು. ಸಿಬಿಐ ಎನ್ಕ್ವೈರಿ ಮಾಡಬೇಕಾಗುತ್ತೆ. ರಾಜೀನಾಮೆ ಕೊಡು. ಇದು ಮಾಜಿ ಗೃಹ ಸಚಿವರಾದಂತ ಆರ್ಗ ಜ್ಞಾನೇಂದ್ರ ಅವರ ಮಾತು. ಮುಖ್ಯಮಂತ್ರಿಗಳು ಈ ಪ್ರಕರಣದಲ್ಲಿ ರಾಜೀನಾಮೆಯನ್ನು ಕೊಡಬೇಕು, ಹಾಗೆ ಈ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಅನ್ನೋದನ್ನ ರಾಜ್ಯಪಾಲರಿಗೆ ನಾವು ದೂರಾಗಿ ಕೊಡ್ತೀವಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಶರತ್ ಕಪ್ಪನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ ಬೈದನ ಮನೆ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ, ಒಂದು ದಿನ ಮೊದಲೇ ಕಲಾಪ ಮುಗಿಸ್ಬಿಟ್ರು ಮೊಟಕ್ಕು. ಬಿಜೆಪಿ ಅವರು ಹೇಳ್ತಾರೆ ನಾವು ಮೂಢ ಹಗರಣದ ಸತ್ಯ ಬಯಲಿಗೆ ಎಳಿತೀವಿ ಅಂತ ಮಾಡಿದ್ದಾರೆ ಅಂತ. ಏನು ಸರ್ಕಾರದ ಹತ್ರ ಏನು ಕೌಂಟರ್ ಇದೆ? ಯಾಕೆ ಏಕಾಏಕಿ ಸದನವನ್ನು ಒಂದು ದಿವಸ ಮೊದಲೇ ಮುಗಿಸಿದ್ದು? ಅಜಿತ್, ಕಳೆದ ವಾರ ವಿಧಾನಮಂಡಲ ಅಧಿವೇಶನ ಆರಂಭಗೊಳ್ತಿದ್ದ ಹಾಗೆಯೇ ಎರಡು ಪ್ರಮುಖ ವಿಚಾರಗಳು ಚರ್ಚೆ ಆಗುತ್ತೆ ಅಂತಕ್ಕಂಥ ನಿರೀಕ್ಷೆ ಇತ್ತು. ಒಂದು ವಾಲ್ಮೀಕಿ ಹಗರಣ, ಇನ್ನೊಂದು ಮೂಢ ಹಗರಣ. ಈ ಆರಂಭಿಕವಾಗಿ ವಾಲ್ಮೀಕಿ ಹಗರಣದ ಬಗ್ಗೆ ಪ್ರತಿಪಕ್ಷಗಳ ಒತ್ತಾಯಕ್ಕೆ ಮಣಿದು ಸರ್ಕಾರ ಚರ್ಚೆಗೆ ಅವಕಾಶ ಕೊಟ್ಟಿತ್ತು. ಆದರೆ ಎರಡನೇ ವಾರದಲ್ಲಿ ಮೂಢ ಹಗರಣ ಪ್ರಸ್ತಾಪ ಮಾಡಲಿಕ್ಕೆ ಮುಂದಂಥ ಬಿಜೆಪಿಯ ನಾಯಕರುಗಳು ಮುಖ್ಯವಾಗಿ ಮೊನ್ನೆ ಅಂದರೆ ಬುಧವಾರ ಈ ವಿಚಾರನ ಕೈಗೆತ್ತಿಕೊಳ್ತಿದ್ದ ಹಾಗೆಯೇ ಎಲ್ಲವನ್ನ ಕಡೆ ಇದಕ್ಕೆ ಅವಕಾಶ ಕೊಡಬಾರ್ದು ಅಂತ ಹೇಳಿ ಮೊದಲೇ ನಿರ್ಧಾರ ಆದಂಥ ಕಾಂಗ್ರೆಸ್ಸು ಯಾವುದೇ ಕಾರಣಕ್ಕೂ ಅವಕಾಶ ಕೊಡೋದಿಲ್ಲ ಅಂತೇಳಿ ಭಾಳ ಸ್ಪಷ್ಟವಾಗಿ ಹೇಳ್ತು. ಅದಕ್ಕೆ ಕೊಟ್ಟಿರ್ತಕ್ಕಂಥ ಕಾರಣ ಅಂತಂದರೆ ಈಗಾಗಲೇ ಜುಡಿಷಿಯಲ್ ಅಂದರೆ ನ್ಯಾಯಾಂಗ ತನಿಖೆ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ನಾವು ಯಾವುದೇ ಕಾರಣಕ್ಕೂ ಸದನದ ಒಳಗಡೆ ಈ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ. ಬದಲಾಗಿ ಯಾವುದೇ ಸಬ್ಜೆಕ್ಟ್ಗಳಿದ್ರೂ ಕೂಡ ಈಗಾಗಲೇ ಆಯೋಗ ರಚನೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಆಯೋಗದ ಮುಂಚೆ ಹಾಜರಾಗಲಿಕ್ಕೆ ಮುಕ್ತವಾದ ಅವಕಾಶಗಳಿದ್ದಾವೆ. ಮತ್ತು ಪ್ರತಿಪಕ್ಷವಾಗಿರ್ತಕ್ಕಂಥ ಬಿಜೆಪಿ ಜೆಡಿಎಸ್ ನಾಯಕರುಗಳು ಯಾವ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ, ಮುಖ್ಯವಾಗಿ ಒಟ್ಟಾರೆ ಭೂಮಿಯನ್ನು ವಶಕ್ಕೆ ತೆಗೆದುಕೊಂಡಿರ್ತಕ್ಕಂಥದ್ದು, ಲೇಔಟ್ಗಳನ್ನು ಮಾಡಿರ್ತಕ್ಕಂಥದ್ದು, ಹಂಚಿಕೆ ಮಾಡಿರುವಂಥದ್ದು, ಪರ್ಯಾಯ ಭೂಮಿ ಕೊಟ್ಟಿರ್ತಕ್ಕಂಥದ್ದು, ಈ ಎಲ್ಲದರ ಬಗ್ಗೆ ಕೆಲವೊಂದಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾವೆ ಬಿಜೆಪಿ ಮತ್ತು ಜೆಡಿಎಸ್. ಈ ಬಗ್ಗೆ ಆಯೋಗವೇ ಕಡೆ ವಿಸ್ತೃತವಾಗಿರ್ತಕ್ಕಂಥ ತನಿಖೆಯನ್ನು ಮಾಡುತ್ತೆ, ಹಾಗಾಗಿ ಮುಕ್ತವಾಗಿರ್ತಕ್ಕಂಥ ಅವಕಾಶ ಆಯೋಗ ಕೊಟ್ಟಿದ್ದೇವೆ. ಆಯೋಗ ಈ ಎಲ್ಲದರ ಬಗ್ಗೆನೂ ಕೂಡ ಎಲ್ಲ ಅನುಮಾನಗಳ ಬಗ್ಗೆ, ಎಲ್ಲ ಸಂಶಯಗಳ ಬಗ್ಗೆ ವಿಸ್ತೃತವಾಗಿರ್ತಕ್ಕ ತನಿಖೆ ಮಾಡಿ ವರದಿ ಕೊಡುತ್ತೆ. 6 ತಿಂಗಳ ಒಳಗಡೆ ವರದಿ ಬರುತ್ತೆ. ಹಾಗಾಗಿ ಈಗ ಅನಗತ್ಯವಾಗಿ ಇಲ್ಲಿ ಸದನದ ಒಳಗಡೆ ಚರ್ಚೆ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡೋದಿಲ್ಲ. ಇದು ಕಾನೂನಿಗೆ ವಿರುದ್ಧ ಅಂತಕ್ಕಂಥ ಮಾತನ್ನು ಆಡಳಿತ ಪಕ್ಷ ಹೇಳ್ತಾ ಇರುವಂಥದ್ದು. ಆದರೆ ಮೂಢ ಹಗರಣದ ಬಗ್ಗೆ ಪ್ರಸ್ತಾಪ ಮಾಡುವಂಥ ವಿಚಾರಗಳು ಕಳೆದ ಕೆಲವು ದಿನಗಳ ಹಿಂದೆ ಚರ್ಚೆ ಆಗಿರುವಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷ ಸಭೆಯಲ್ಲೇ ಈ ಬಗ್ಗೆ ಚರ್ಚೆ ಆಗಿತ್ತು. ಮೂಢ ಹಗರಣದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಬಿಜೆಪಿ ಮುಂದಾಗಿದ್ದೆ, ಆದರೆ ಅದಕ್ಕೆ ವಿರೋಧ ವ್ಯಕ್ತಪಡಿಸಬೇಕು, ಯಾವುದೇ ಕಾರಣಕ್ಕೂ ಅವಕಾಶ ಕೊಡಬಾರ್ದು.
ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರುಗಳ ವಾಗ್ದಾಳಿಗೆ ವಿರುದ್ಧವಾಗಿ ನಾವು ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಪ್ರತಿರೋಧವನ್ನು ವ್ಯಕ್ತಪಡಿಸಬೇಕು ಅನ್ನೋ ನಿರ್ಧಾರವನ್ನು ಕಾಂಗ್ರೆಸ್ ಶಾಸಕಾಂಗ ಪಕ್ಷ ಸಭೆಯಲ್ಲಿ ನಿರ್ಧಾರ ಮಾಡಲಾಗಿತ್ತು. ಹಾಗಾಗಿ ಇದು ನಿಶ್ಚಯ ಆಗಿತ್ತು, ಯಾವುದೇ ಕಾರಣಕ್ಕೂ ಮೂಡ ಹಗರಣದ ಬಗ್ಗೆ ಚರ್ಚೆಗೆ ಅವಕಾಶ ಸಿಗೋದಿಲ್ಲ ಅಂತಕ್ಕಂಥದ್ದು. ಆದರೂ ಕೂಡ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಪಕ್ಷಗಳು ಸಹಜವಾಗಿಯೇ ತಮಗಿರ್ತಕ್ಕಂಥ ಎಲ್ಲ ಅವಕಾಶಗಳನ್ನು ಬಳಕೆ ಮಾಡಿಕೊಂಡು ಸ್ಪೀಕರ್ ಅವರಿಗೆ ಮನವಿ ಮಾಡುವಂಥ ಪ್ರಯತ್ನ ಮಾಡಿದ್ರು, ಹಕ್ಕೊತ್ತಾಯವನ್ನು ಮಂಡಿಸಿದ್ರು, ಮರುಪರಿಶೀಲನೆ ಮಾಡಿದ ರಿಕ್ವೆಸ್ಟ್ ಮಾಡಿದ್ರು. ಇವೆಲ್ಲ ಆದರೂ ಕೂಡ ಅಂತಿಮವಾಗಿ ಸ್ಪೀಕರ್ ಖಾದರ್ ಅವರು ಯಾವುದೇ ಕಾರಣಕ್ಕೂ ನಾವು ಈ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ, ನಾವು ಒಂದೊಮ್ಮೆ ಚರ್ಚೆಗೆ ಅವಕಾಶ ಕೊಟ್ಟಿದ್ದೆ ಆದರೆ ಇದು ತಪ್ಪು ಸಂದೇಶ ರವಾನೆ ಆಗುತ್ತೆ. ಮುಂದೆ ಸ್ಪೀಕರ್ ಆಗೋವರಿಗೆ ಈ ನಾನು ಮಾಡಿರ್ತಕ್ಕಂಥ ನಿರ್ಣಯವನ್ನು ಎಲ್ಲವನ್ನ ಕಡೆ ಇದು ಅಂತಿದ್ದು ಚರ್ಚೆಗೆ ಸಬ್ಜೆಕ್ಟ್ ಆಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಅವಕಾಶ ಕೊಡೋದಿಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳಿದರು. ಹಾಗಾಗಿ ಚರ್ಚೆಗೆ ಅವಕಾಶ ಕೊಟ್ಟಿಲ್ಲ. ಇದನ್ನು ಹೇಗಾದರೂ ಮಾಡಿ ಸಾರ್ವಜನಿಕರಿಗೆ ಭಾಳ ಸ್ಪಷ್ಟವಾಗಿ ಆ ಬಗ್ಗೆ ಸಂದೇಶ ಕೊಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ JDS ಮತ್ತು BJPಗೆ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ರಾಜಭವನದ ಕದ ತಟ್ಟಬೇಕು ಅನ್ನೋ ನಿರ್ಧಾರವನ್ನು ತೆಗೆದುಕೊಳ್ಳಲಾಯಿತು. ಹಾಗಾಗಿ ಮೈತ್ರಿ ಪಕ್ಷದರು ಈಗ ತನಿಖೆ ನಡೀತಾ ಇರೋದ್ರಿಂದ ಅದರ ಚರ್ಚೆ ಬೇಡ ಸದನದಲ್ಲಿ ಅನ್ನೋದೊಂದೇ. ಎಸ್, ಈಗಾಗಲೇ ಆಯೋಗ ರಚನೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಆಯೋಗದ ಬಳಿಯೇ ಎಲ್ಲವೂ ಕೂಡ ತೀರ್ಮಾನ ಆಗಲಿ, ಎಲ್ಲರೂ ಯಾವುದೇ ರೀತಿಯ ತಪ್ಪುಗಳಿದ್ರೆ ಸಂಶಯಗಳಿದ್ರೆ ಅಲ್ಲೇ ಎಲ್ಲವೂ ಹೋಗಿ ಸಬ್ಮಿಟ್ ಮಾಡಲಿ, ಎಲ್ಲ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಲಿ. ಅಲ್ಲಿ ಆಯೋಗ 6 ತಿಂಗಳ ಒಳಗಡೆ ತನ್ನ ವರದಿಯನ್ನು ಕೊಡುತ್ತೆ, ವಿಸ್ತೃತವಾದ ತನಿಖೆ ಮಾಡಿ ವರದಿ ಕೊಡುತ್ತೆ. ನಿಮ್ಮ ಪ್ರಶ್ನೆಗಳಿಗೆ, ನಿಮ್ಮ ಅನುಮಾನಗಳಿಗೆ ಅಲ್ಲಿ ಎಲ್ಲ ರೀತಿಯ ಉತ್ತರಗಳು ಸಿಗುತ್ತೆ. ಹಾಗಾಗಿ ಇಲ್ಲಿ ಯಾವುದೇ ಕಾರಣಕ್ಕೂ ನಾವು ಚರ್ಚೆಗೆ ಅವಕಾಶ ಕೊಡಲ್ಲ ಅಂತಕ್ಕಂಥದ್ದು. ರಾಜಕೀಯವಾಗಿ ಬೇರೆ ರೀತಿಯಾಗಿರ್ತಕ್ಕಂಥ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಇದೆ. ಮುಖ್ಯಮಂತ್ರಿಗಳ ವಿರುದ್ಧ ಗಂಭೀರವಾಗಿರ್ತಕ್ಕಂಥ ಆರೋಪ ಈ ಪ್ರಕರಣದಲ್ಲಿ ಕೇಳಿಬಂದಿರುವಂಥ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳ ಕಾರ್ಯವೈಖರಿ ಬಗ್ಗೆ, ಮುಖ್ಯಮಂತ್ರಿ ರಾಜಕೀಯ ಪ್ರಭಾವದ ಬಗ್ಗೆ, ಪ್ರಭಾವ ಬಳಸಿ ಸೈಟನ್ನು ಪಡ್ಕೊಂಡಿರೋ ಬಗ್ಗೆ, ಪರ್ಯಾಯ ಭೂಮಿಯನ್ನು ಪಡ್ಕೊಂಡಿರೋದ ಬಗ್ಗೆ ಎಲ್ಲದರ ಬಗ್ಗೆಯೂ ಕೂಡ 16 ಅನುಮಾನಗಳಿದ್ದಾವೆ. ಈ 16 ಅನುಮಾನಗಳು ಸಹಜವಾಗಿ ಮುಖ್ಯಮಂತ್ರಿಗಳ ಮೇಲಿರ್ತಕ್ಕಂಥದ್ದು. ಹಾಗಾಗಿ ಇದು ಚರ್ಚೆ ಆಗಿದ್ದಾದರೆ ಎಲ್ಲವರ ಕಡೆ ಮುಖ್ಯಮಂತ್ರಿಗಳ ಇಮೇಜ್ಗೆ ಧಕ್ಕೆ ಆಗುತ್ತೆ, ಪಕ್ಷದ ಇಮೇಜ್ಗೆ ಧಕ್ಕೆ ಆಗುತ್ತೆ, ಸರ್ಕಾರದ ಇಮೇಜ್ ಧಕ್ಕೆ ಆಗುತ್ತೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಚರ್ಚೆಗೆ ಅವಕಾಶವನ್ನು ನಿರಾಕರಣೆ ಮಾಡಲಾಗಿದೆ. ಹಾಗಾಗಿಯೇ ಸಹಜವಾಗಿ ಪ್ರತಿಪಕ್ಷ ಈಗ ಮತ್ತೊಂದು ಸುತ್ತಿನ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದು. ಈ ವಿಚಾರದಲ್ಲಿ ಸದನದ ಒಳಗಡೆ ಚರ್ಚೆ ಮಾಡಲಿಕ್ಕೆ ಸಾಧ್ಯ ಆಗದಿದ್ರೂ ಕೂಡ ಸದನದ ಹೊರಗಡೆ ಗಂಭೀರವಾಗಿರ್ತಕ್ಕಂಥ ಹೋರಾಟವನ್ನು ಮಾಡಬೇಕು ಅಂತೇಳಿ ನಿರ್ಧಾರವನ್ನು ಮಾಡಿದೆ. ಆ ಕಾರಣಕ್ಕಾಗಿ ಈಗ ಹೋರಾಟ ಆರಂಭಿಕವಾಗಿ ಆರಂಭಗೊಂಡಿದೆ. ರಾಜ್ಯಪಾಲರನ್ನು ಈಗ ಭೇಟಿ ಮಾಡ್ತಾ ಇದ್ದಾರೆ, ರಾಜ್ಯಪಾಲರಿಗೆ ದೂರನ್ನು ಕೂಡ ಕೊಡ್ತಾರೆ. CBI ತನಿಖೆ ಆಗಬೇಕು, ಮುಖ್ಯಮಂತ್ರಿಗಳ ಪಾತ್ರದ ಬಗ್ಗೆ ಸ್ಪಷ್ಟವಾಗಿ ಬೇರೆ ಬೇರೆ ಹಂತಗಳಲ್ಲಿ ಸ್ಪಷ್ಟವಾಗ್ತಾ ಇರತಕ್ಕಂಥ ದಾಖಲೆಗಳು ಕೂಡ ಸಿಗ್ತಾ ಇದ್ದಾವೆ. ಆ ಕಾರಣಕ್ಕಾಗಿ ಸೂಕ್ತವಾದ ತನಿಖೆ ಆಗಬೇಕು, ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಹಕ್ಕೊತ್ತಾಯವನ್ನು ಮಂಡಿಸಿ ರಾಜ್ಯಪಾಲರಿಗೆ ಇನ್ನು ಕೆಲವೇ ಹೊತ್ತಲ್ಲಿ BJP ಮತ್ತು JDS ನಾಯಕರು ಮನವಿಯನ್ನು ಕೊಡ್ತಾರೆ. ಅಜಿತ್, ಥ್ಯಾಂಕ್ ಯು ಆನಂದ್ ನಿಮ್ಮ ಎಲ್ಲ ಮಾಹಿತಿಗೆ. ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಪರ್ಸೆಪ್ಷನ್ ಬ್ಯಾಟಲ್ನಲ್ಲಿ ಸರ್ಕಾರ ಒಂದು ಹೆಜ್ಜೆ ಹಿಂದೆ ಸರದಂಗೆ ಅನ್ನಿಸ್ತಾ ಇದೆ ನನಗಿದು. ಅಜಿತ್ ನೋಡಿ, ಈ ಇಡೀ ಮೂಡ ಹಗರಣ ಅಂತ ಇದ್ದರೆ ಅದರ ತನಿಖೆಗೆ ಆದೇಶ ಕೊಟ್ಟಿದ್ದು ಯಾವಾಗ? IAS ಅಧಿಕಾರಿಗಳ 3 ಜನರ ಸಮಿತಿ ನೇಮಕ ಮಾಡಿದ್ದು ಹೌದು, ಭೈರತಿ ಸುರೇಶ್ ಮೈಸೂರಿಗೆ ಹೋಗಿ ಬಿಟ್ರೆ ನೀವು ಸದನದ ಮುನ್ನಾ ದಿನ, ಹೌದು 14ನೇ ತಾರೀಕೇನೋ ಸದನ ಆರಂಭವಾಗೋ ಹಿಂದಿನ ದಿನ ಏಕಸದಸ್ಯ ಆಯೋಗವನ್ನು ನೇಮಿಸ್ತೀರಿ. ಆವಾಗ ಇನ್ನೂ ಗೊತ್ತಿದೆ ಮರುದಿನದಿಂದ ಸದನ ಆರಂಭ ಆಗತ್ತೆ ಅಂತಕ್ಕಂಥ, ಹೌದು ವಿಪಕ್ಷಗಳು ಈ ಪ್ರಶ್ನೆಗಳನ್ನು ಎತ್ತವೆ ಅಂತಕ್ಕಂಥದ್ದನ್ನು ಗೊತ್ತಿರುವ ಸಂದರ್ಭದಲ್ಲಿ ಒಂದು ದಿನದ ಮುಂಚೆ ಆಯೋಗವನ್ನು ರಚಿಸಿ ಆಯೋಗ ಯಾವುದೇ ರೀತಿಯ ತನಿಖೆ ಇನ್ನೂ ಆರಂಭವಾಗದೇ ಇರತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಹಗರಣದ ಬಗ್ಗೆ ಚರ್ಚೆ ಆಗಬಾರ್ದು ಅನ್ನಂಗೆ, ಚರ್ಚೆಯಿಂದ ದೂರ ಸರಿಯೋದರ ಅರ್ಥ ಏನು? ದಟ್ ಮೀನ್ಸ್ ಯು ಆರ್ ಹೈಡಿಂಗ್ ಸಮ್ಥಿಂಗ್, ಆರ್ ಎಲ್ಸ್ ನೀವು ಯಾವುದೋ ವಿಷಯವನ್ನು ವಿಪಕ್ಷಗಳು ಎತ್ತದಂತೆ ತಡಿತಾ ಇದ್ದೀರಿ ಅಂತಕ್ಕಂಥದ್ದು ನೇರಾನೇರ ಅರ್ಥ ಅಲ್ವಾ? ಹೌದು ಹೌದು. ನೋಡಿ, ಈಗ ನೀಟ್ ಹಗರಣದ ಕುರಿತಂತೆ ಮತ್ತು ಇನ್ಯಾವುದೋ ಒಂದು ವಿಷಯದ ಕುರಿತು, ಈಗ ರಫೇಲ್ ಕುರಿತಂತೆ ಚರ್ಚೆ ನಡೀಲಿಲ್ವಾ ಪಾರ್ಲಿಮೆಂಟ್ನಲ್ಲಿ? ಮಣಿಪುರದ ಗಲಭೆಯ ಕುರಿತಂತೆ ಚರ್ಚೆಗೆ ವಿಪಕ್ಷಗಳು ಆಗ್ರಹಿಸಿರಲಿಲ್ವಾ? ಆಗ ನಾವೇನು ಹೇಳಿದ್ವಿ, ಮೋದಿ ಸರ್ಕಾರ ಚರ್ಚೆಯಿಂದ ಯಾಕೆ ದೂರ ಹೋಗ್ತಾ ಇದೆ, ಪ್ರಧಾನಮಂತ್ರಿಗಳು ಉತ್ತರ ಕೊಡಲಿ ತಪ್ಪೇನು ಅಂತಕ್ಕಂಥದ್ದು ಸ್ಟ್ಯಾಂಡ್ ಪಬ್ಲಿಕ್ಲಿ ಇತ್ತು. ಅವೆಲ್ಲವೂ ತನಿಖೆ ನಡೀತಾ ಇದ್ವು. ಈಗ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ತನಿಖೆಯೇ ಆರಂಭ ಆಗಿಲ್ಲ, ಇನ್ನೂ ಏಕಸದಸ್ಯ ಆಯೋಗದ ವಿಚಾರಣೆಯೇ ಆರಂಭ ಆಗಿಲ್ಲ. ಇನ್ನು ಆರಂಭ ಆಗದೇ ಇರತಕ್ಕಂಥ ಸಂದರ್ಭದಲ್ಲಿ ಮತ್ತು ಇದೇನು ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಏನು ಏಕಸದಸ್ಯ ಆಯೋಗ ನಡೆಸಲ್ಲ? ಹೌದಪ್ಪ, ಯಾರನ್ನೋ ಬಂಧನಕ್ಕೊಳಪಡಿಸ್ತಾರೆ, ಯಾರನ್ನೋ ತರ್ತಾರೆ ಅಂತಕ್ಕಂಥದ್ದೇನು ನಡೆಯಲ್ಲ. ಇಟ್ ವಿಲ್ ಗಿವ್ ಓನ್ಲಿ ರೆಕಮೆಂಡೇಷನ್ ರಿಪೋರ್ಟ್, ಗೌರ್ಮೆಂಟ್ ಕ್ಯಾನ್ ಅಕ್ಸೆಪ್ಟ್ ಇಟ್ ಆರ್ ಗೌರ್ಮೆಂಟ್ ಕ್ಯಾನ್ ರಿಜೆಕ್ಟ್ ಇಟ್. ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ಚರ್ಚೆಯಿಂದ ದೂರ ಉಳಿತಿರ್ತಕ್ಕಂಥ ಅರ್ಥ ಏನು ಅಂದರೆ, ಈಗ ನೋಡಿ ವಿಪಕ್ಷಗಳು ಅತಿಶಯೋಕ್ತಿಯ ರೂಪದಲ್ಲಿ ಮುಖ್ಯಮಂತ್ರಿಗಳ ರಾಜೀನಾಮೆ ಕೊಡಬೇಕು ಅಂತಕ್ಕಂಥದ್ದನ್ನು ಪ್ರಸ್ತಾಪಿಸ್ತಾ ಇರ್ಬೋದು. ವಿಪಕ್ಷಗಳು ಯಾವುದೇ ವಿಪಕ್ಷ ಇದ್ದರೂ ಆ ವಿಷಯವನ್ನು ಪ್ರಸ್ತಾಪಿಸ್ತಾ ಇವೆ. ಆದರೆ ಪಬ್ಲಿಕ್ ದೃಷ್ಟಿಯಿಂದ ನೋಡಬೇಕಾದಾಗ
ಈ ಪ್ರಕರಣದ ಕುರಿತಂತೆ ಸದನದಲ್ಲಿ ವಿಚಾರಣೆ ಸದನದಲ್ಲಿ ಚರ್ಚೆ ನಡೀಲಿ, ಏನಿದೆ ಅಂತಕ್ಕಂಥದ್ದನ್ನು ವಿಪಕ್ಷಗಳು ಪ್ರಸ್ತಾಪಿಸಲಿ, ಅದಕ್ಕೆ ಸರ್ಕಾರ ಉತ್ತರ ಕೊಡಲಿ. ಅದರಿಂದ ನನಗೆ ಅರ್ಥ ಆಗ್ತಾ ಇಲ್ಲ. ಅದರಿಂದ ಆಡಳಿತ ಪಕ್ಷ ದೂರ ಉಳಿಯುವುದರ ಅರ್ಥ ಏನು ಅಂದರೆ, ನೀವು ಪರ್ಸೆಪ್ಷನ್ ಏನು ಡೆವಲಪ್ ಆಗ್ತಾ ಇದೆ? ವಾಲ್ಮೀಕಿ ಹಗರಣದ ಕುರಿತಂತೆ ಚರ್ಚೆಗೆ ಸರ್ಕಾರ ತಯಾರಿದೆ, ಅಲ್ಲಿ ತನಿಖೆ ನಡೀತಾ ಇಲ್ವಾ? ಅಲ್ಲಿ ಅಲ್ಲಿ ಏಜೆನ್ಸಿಗಳ ತನಿಖೆ ನಡೀತಾ ಇವೆ. ಮುಖ್ಯಮಂತ್ರಿಗಳ ಪತ್ನಿಯ ಪ್ರಶ್ನೆ ಬಂದಾಗ ಮೊದಲು ಚರ್ಚೆಗೆ ಅವಕಾಶವನ್ನು ನೀಡಬೇಕಾಗಿತ್ತು ನನ್ನ ಪ್ರಕಾರ. ಎಸ್, ಆ ಚರ್ಚೆಯಿಂದ ದೂರ ಸರಿದು ಸದನವನ್ನು ಅನಿರ್ದಿಷ್ಟಾವಧಿ ಕಾಲದವರೆಗೆ ಮುಂದೂಡ್ತೀವಿ, ನಾವು ಚರ್ಚೆನೆ ಮಾಡಲ್ಲ ಅಂತಕ್ಕಂಥದ್ದು ಇವತ್ತಿನ ಕಾಲದಲ್ಲಿ ಅಜಿತ್, ಈ 30 ವರ್ಷದ ಹಿಂದೆ ಇದು ನಡೀತಾ ಇತ್ತು. ಯಾಕಂದ್ರೆ ಪಬ್ಲಿಕ್ಗೆ ಅಥವಾ ಸಾರ್ವಜನಿಕರಿಗೆ ಮಾಹಿತಿಯ ಕೊರತೆ ಇರ್ತಾ ಇತ್ತು. ಇವತ್ತು ನಿಮ್ಗೆ ರಿಯಲ್ ಟೈಮ್ ಮಾಹಿತಿ ಇದೆ. ಇವತ್ತು ನಾನು ತಪ್ಪು ಹೇಳಿದರೂ ಕೂಡ ಜನ ಅದನ್ನು ಗೂಗಲ್ ಮಾಡಿ, ನೀವು ತಪ್ಪು ಹೇಳಿದರೂ ಕೂಡ ಜನ ಗೂಗಲ್ ಮಾಡಿ ನೆಕ್ಸ್ಟ್ ಡೇ ಸರಿಯಾದ ಮಾಹಿತಿಯನ್ನು ಅವರೇ ಕೊಡ್ತಾರೆ. ಹಾಗಿರುವ ಸಂದರ್ಭದಲ್ಲಿ ನೀವು ಇಲ್ಲ ಚರ್ಚೆ ನಡೀಲಿಕ್ಕೆ ಅವಕಾಶ ಕೊಡಲ್ಲ ಅಂತಕ್ಕಂಥ 30 ವರ್ಷಗಳ ಹಳೆಯ ಸ್ಟ್ಯಾಂಡನ್ನು ಈಗ ಸದನದಲ್ಲಿ ತೆಗೆದುಕೊಂಡ್ರೆ ಇಟ್ ಈಸ್ ಎವಿಡೆಂಟ್ ದ್ಯಾಟ್ ನೀವೇನೋ ಮುಚ್ಚಿಡುವ ಪ್ರಯತ್ನ ಮಾಡ್ತಾ ಇದ್ದೀರಿ. ಇದರಿಂದ ಇಮೇಜ್ ಸುಧಾರಿಸೋದು ಹೋಗಲಿ, ಇದರಿಂದ ಇಮೇಜ್ಗೆ ಇನ್ನಷ್ಟು ಧಕ್ಕೆ ಆಗುತ್ತೆ. ಬಿಕಾಸ್ ಸಿದ್ದರಾಮಯ್ಯನವರನ್ನ ಈ ರಾಜ್ಯ ಒಬ್ಬ ಅತ್ಯುತ್ತಮ ಪಾರ್ಲಿಮೆಂಟೇರಿಯನ್ ಆಗಿ ನೋಡಿದೆ. ಸರ್ಕಾರದ ಸಂದರ್ಭದಲ್ಲಿ ಯಾವುದಾದ್ರೂ ಹಗರಣಗಳು ಬಂದಾಗ ಸಿದ್ದರಾಮಯ್ಯನವರ ವಿರೋಧ ಪಕ್ಷದ ನಾಯಕರಾಗಿ ಅವರು ಕೆಲಸ ಮಾಡಿದ ಬಗ್ಗೆ ಅತೀವ ಒಂದು ಶ್ಲಾಘನೆ ಆಗಾಗ ವ್ಯಕ್ತವಾಗುತ್ತೆ. ಹೌದು, ಆದರೆ ಅವರು ಮುಖ್ಯಮಂತ್ರಿ ಇದ್ದಾಗ ಕೊನೆಯ ಟರ್ಮ್ ಅಂತಿದ್ದಾಗ ಅವರ ಪತ್ನಿಯ ಬಗ್ಗೆನೇ ಆರೋಪಗಳು ಬಂದಿರತಕ್ಕಂಥ ಸಂದರ್ಭದಲ್ಲಿ ವಿಪಕ್ಷಗಳಿಗೆ ಅವಕಾಶ ನೀಡಬೇಕಿತ್ತು. ಮುಖ್ಯಮಂತ್ರಿಗಳು 3-3 ಗಂಟೆ ಉತ್ತರ ಕೊಡಲಿ. ಎಸ್, ಅಲ್ಲಿ ತನಿಖೆ ನಡೀತಾ ಇದ್ದಾಗ ಚರ್ಚೆಗೆ ಅವಕಾಶ ಇದೆ, ಇಲ್ಲಿನೂ ತನಿಖೆಯೇ ಶುರುವಾಗಿಲ್ಲ, ವಿಚಾರಣೆಯೇ ಶುರುವಾಗಿಲ್ಲ, ಇಲ್ಲಿ ಅವಕಾಶ ಇಲ್ಲ ಅಂತಕ್ಕಂಥದ್ದು ಯು ಆರ್ ಹೈಡಿಂಗ್ ಸಮಥಿಂಗ್ ಅಂತಕ್ಕಂಥದ್ದು ಎವಿಡೆಂಟ್ ಆಗಿ ಕಾಣ್ತಾ ಇದೆ. ಸರ್ಕಾರದಿಂದ ಮುಚ್ಚಿಡುವ ಪ್ರಯತ್ನ ಆಗ್ತಾ ಇದೆ, ದಟ್ಸ್ ಅ ಲಾಜಿಕ್. ವಾಲ್ಮೀಕಿ ಹಗರಣದ ವಿಷಯ ಚರ್ಚೆ ಆಗಲಿಲ್ವಾ ಸದನದಲ್ಲಿ? ಡಿಟೇಲ್ ಆಗಿ ಚರ್ಚೆ ಆಯಿತು, ಮುಖ್ಯಮಂತ್ರಿಗಳೇ ನಿಂತ್ಕೊಂಡು ಉತ್ತರ ಕೊಟ್ಟರು. ಆತ್ಮಹತ್ಯೆ ಮಾಡಿಕೊಂಡ ಅಧಿಕಾರಿ ಚಂದ್ರಶೇಖರ್ ಅವರ ಡೆತ್ ನೋಟನ್ನು ಸದನದಲ್ಲಿ ಓದಿದ್ರು ಮುಖ್ಯಮಂತ್ರಿಗಳು. ತನಿಖೆಯಲ್ಲೂ ನಡೀತಾ ಇದೆ, ಇಲ್ಲಿ ತನಿಖೆ ನಡೀತಾ ಇದೆ, ಚರ್ಚೆಗೆ ಅವಕಾಶ ಕೊಡೋದಿಲ್ಲ ಅಂದರು. ಅವಕಾಶ ಬೇಕೇ ಬೇಕು ಅಂತ ಬಿಜೆಪಿ JDS ಸದಸ್ಯರು ಹಠ ಮಾಡಿದಾಗ ಕಲಾಪವನ್ನೇ ಮುಂದೂಡ್ಬಿಟ್ರು, ಮೊಟಕುಗೊಳಿಸಿಬಿಟ್ರು ಕಲಾಪವನ್ನು. ಇವತ್ತು ವಿಧಾನ ಪರಿಷತ್ನಲ್ಲಿ ಸಿದ್ದರಾಮಯ್ಯನವರು ಮಾತನಾಡಿದರು. ಹೊಟ್ಟೆ ಕಿಚ್ಚು, ನನ್ನ ಮೇಲೆ ಹೊಟ್ಟೆ ಕಿಚ್ಚು, ಇವರಿಗೆ ಉರಿ, ನನಗೆ ಮಸಿ ಬಳಿಯೋದೇ ನಿಮ್ಮ ಉದ್ದೇಶ ಅಂದು. ವಾಲ್ಮೀಕಿ ಹಗರಣದ ಚರ್ಚೆಯಾದಂತೆ ಮುಡ ಹಗರಣದ್ದು ಚರ್ಚೆಯಾಗಬೇಕು ಅಂತ ವಿಪಕ್ಷಗಳು ಆಗ್ರಹಿಸಿದ್ದಕ್ಕೆ ಮುಖ್ಯಮಂತ್ರಿಗಳು ಹೇಳಿದ್ದಿದ್ದನ್ನು ಹೊಟ್ಟೆ ಉರಿ ನಿಮಗೆ. ಭೋಜೇಗೌಡರು ಕೇಳಿದ್ರು, ಚರ್ಚೆ ಮಾಡೋದಕ್ಕೆ ಅರ್ಜಿ ಕೊಟ್ಟಿದ್ದೀವಿ, ಇತ್ಯರ್ಥ ಮಾಡಬೇಕು. ಅರ್ಜಿಯನ್ನು ಇತ್ಯರ್ಥ ಮಾಡಿ ಅವಕಾಶ ಮಾಡಿಕೊಟ್ರೆ ಚರ್ಚೆ ಮುಗಿದು ಬೇರೆ ಕಲಾಪಕ್ಕೂ ಅವಕಾಶ ಸಿಗುತ್ತೆ ಅಂತ ಮುಖ್ಯಮಂತ್ರಿಗಳು ಮಾತಾಡಿದ್ರು. ಕೇಳಿಸ್ಕೊಳ್ಳಿ.
ವಿಧಾನ ಪರಿಷತ್ನಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಮಾತನಾಡಿದ್ದು. ಹೊಟ್ಟೆ ಕಿಚ್ಚು ಉರಿ ನನ್ನನ್ನು ಕಂಡ್ರೆ ನನಗೆ ಮಸಿ ಬಳಿಯೋದಕ್ಕೆ ಆರೋಪ ಮಾಡ್ತಾ ಇದ್ದೀರಿ ಅಂದರು. ಬಿಜೆಪಿಯವರು ಬನ್ನಿ ಹಾಗಿದ್ರೆ ಚರ್ಚೆ ಮಾಡೋಣ ಅಂದರು. ನಾಳೆ ತನಕ ಕಲಾಪ ನಡೀಬೇಕಾಗಿತ್ತು, ಇಲ್ಲ ಇವತ್ತಿಗೆ ಮುಗೀತು ಕಲಾಪ ಅಂಥೇಳಿ ಮೊಟಕುಗೊಳಿಸಿದರು. ಈಗ ಬಿಜೆಪಿ ಸದಸ್ಯರು ಜೆ ಡಿ ಎಸ್ ಸದಸ್ಯರು ವಿಧಾನಸೌಧದಿಂದ ರಾಜಭವನದ ತನಕ ಕಾಲ್ನಡಿಗೆಯಲ್ಲಿ ಹೋಗಿ ರಾಜ್ಯಪಾಲರಿಗೆ ದೂರು ಕೊಡ್ತಾ ಇದ್ದಾರೆ, ರಾಜಭವನ ತಲುಪಿದ್ದಾರೆ. ಮೂಡ ಹಗರಣದ ಚರ್ಚೆಗೆ ಅವಕಾಶ ಸಿಗದೆ ಸಿಟ್ಟಿಗೆದ್ದ ಬಿಜೆಪಿ ಜೆ ಡಿ ಎಸ್ ನಾಯಕರು ರಾಜ್ಯಪಾಲರಿಗೆ ದೂರು ಕೊಡೋದಕ್ಕೆ ಹೋಗಿದ್ದಾರೆ, ರಾಜಭವನಕ್ಕೆ ಹೋಗಿದ್ದಾರೆ, ಒಳಗಡೆ ಇದ್ದಾರೆ. ಈಗ ಒಳಗಡೆ ಇದ್ದಾರೆ. ಮುಂದಿನ ಆಕ್ಷನ್ ಪ್ಲಾನ್ ಏನು? ಸೋಮವಾರದಿಂದ ಪಾದಯಾತ್ರೆ ಅಂತೆ. ಬಿಜೆಪಿ ಜೆ ಡಿ ಎಸ್ ಪಾದಯಾತ್ರೆ ಬೆಂಗಳೂರಿನಿಂದ ಮೈಸೂರಿಗೆ. ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಆಗ್ರಹಿಸಿ ಬೆಂಗಳೂರಿನ ನೈಸ್ ಜಂಕ್ಷನ್ನಿಂದ ಮೈಸೂರಿಗೆ ಪಾದಯಾತ್ರೆ. ಆರು ದಿನ ಪಾದಯಾತ್ರೆ ಅಂತೆ, ದಿನಕ್ಕೆ 20-30 ಕಿಲೋಮೀಟರ್. ಅವರು ತಮ್ಮ ರಾಜಕೀಯ ಪ್ರಭಾವ ಬೆಳೆಸಿ ತಮ್ಮ ಪತ್ನಿಯ ಹೆಸರಿಗೆ ಅಕ್ರಮ ಸೈಟ್ ಪಡೆದಿದ್ದಾರೆ ಅನ್ನುವ ಆರೋಪ. ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಬಿಜೆಪಿ ಜೆ ಡಿ ಎಸ್ ಜಂಟಿಯಾಗಿ ಮಾಡ್ತವೆ. ದಿನಕ್ಕೆ 20-30 ಕಿಲೋಮೀಟರ್, 6 ದಿವಸ ಪಾದಯಾತ್ರೆ. ಭಾನುವಾರ ಫೈನಲ್ ಮೀಟಿಂಗ್ ಮಾಡ್ತಾರಂತೆ ಬಿಜೆಪಿ ಜೆ ಡಿ ಎಸ್ ಮೀಟಿಂಗ್. ಫೈನಲ್ ಥಿಂಗ್ಸ್ ಅಲ್ಲಿ ಡಿಸೈಡ್ ಆಗತ್ತೆ. ಅವಶ್ಯಕತೆ ಬಿದ್ದರೆ ರಾಜಭವನಕ್ಕೆ ಹೋಗ್ತೀವಿ ಅಂತ ಸಿ ಟಿ ರವಿ ಅವರು ಹೇಳಿದ್ರು. ಅವಶ್ಯಕತೆ ಬಿದ್ದಿದೆ, ರಾಜಭವನಕ್ಕೆ ಹೋಗಿದ್ದಾರೆ. ಮಾಜಿ ಡಿ ಸಿ ಎಂ ಅಶ್ವಥ್ ನಾರಾಯಣರು ಮಾತಾಡಿದ್ರು. ಮೈಸೂರಿನಲ್ಲಿ ಮೂಡ ಹೆಸರಿನಲ್ಲಿ 4,000 ಕೋಟಿ ಹಗರಣ ಆಗಿದೆ. ಸ್ವತಃ ಮುಖ್ಯಮಂತ್ರಿಗಳೇ ಅದರಲ್ಲಿ ಭಾಗಿಯಾಗಿದ್ದಾರೆ. ಪಾದಯಾತ್ರೆಯ ಆಲೋಚನೆ ಮಾಡ್ತಾ ಇದ್ದೀವಿ ಅಂತ. ಈ ವಿಷಯ ಡಿ ಕೆ ಶಿವಕುಮಾರ್ ಏನು ಮಾತಾಡ್ತಾರೆ ಅನ್ನೋದು ಕುತೂಹಲ. ಅವ್ರು ಹೇಳಿದ್ರು ಮುಖ್ಯಮಂತ್ರಿಗಳ ಜಮೀನನ್ನು ಮೂಡಾದವರು ತಗೊಂಡಿದ್ದು ನಿಜ ತಾನೇ, ಅದಕ್ಕಾಗಿ ಆಲ್ಟರ್ನೇಟಿವ್ ಸೈಟ್ ಕೊಟ್ಟಿದ್ದಾರೆ. ಇವರೇ ಎಲ್ಲ ಸೈಟ್ ಹಂಚ್ಕೊಂಡಿದ್ದಾರೆ, ಅದರ ಪಟ್ಟಿ ಬಿಡ್ತೀನಿ ಅಂದ್ರೆ ಬಿಜೆಪಿ ಅವರು ಅವರ ಕಾಲದ ಹಗರಣ ಬಿಚ್ಚಿಡ್ತೀವಿ ಅಂದ್ರು. ಪ್ರಿಯಾಂಕಾ ಖರ್ಗೆ ರಾಮಲಿಂಗಾರೆಡ್ಡಿ ಅವರು ಮುಖ್ಯಮಂತ್ರಿಗಳನ್ನು ಸಮರ್ಥಿಸಿಕೊಳ್ಳುವ ಪ್ರಯತ್ನ ಮಾಡಿದ್ರು. ಕೇಳಿಸ್ಕೊಳ್ಳಿ ಯಾರ್ಯಾರು ಏನೇನು ಮಾತಾಡಿದ್ದಾರೆ. ಪಾದಯಾತ್ರೆ ಮಾಡೋದು ಅನ್ನುವಂಥದ್ದು ತೀರ್ಮಾನ ಆಗಿದೆ. ಯಾವಾಗ ಮಾಡಬೇಕು, ಪಾದಯಾತ್ರೆ ಸ್ವರೂಪ ಹೇಗಿರಬೇಕು, ಸಭೆಯ ಸ್ವರೂಪ ಹೇಗಿರಬೇಕು ಅನ್ನುವ ತೀರ್ಮಾನವನ್ನು 28ನೇ ತಾರೀಕು ಎನ್ ಡಿ ಎ ಸಭೆ ನಡೆಸಿ ತೀರ್ಮಾನ ಮಾಡ್ತೇವೆ. ರಾಜಭವನಕ್ಕೂ ಹೋಗಬೇಕು ಅನ್ನೋ ಸಲಹೆ ಬಂದಿದೆ. ಇವತ್ತಿನ ವಿಧಾನಸಭೆ ಅಧಿವೇಶನದ ಮತ್ತೊಂದು ಸರಿ ಪ್ರಯತ್ನ ಮಾಡ್ತೀವಿ. ಆಗಲೂ ಅವರು ಒಪ್ಪದೇ ಇದ್ರೆ ನಾವು ರಾಜಭವನಕ್ಕೂ ಹೋಗ್ತೇವೆ. ಮೈಸೂರಿನಲ್ಲಿ ಮೂಡಾ ಸಂಸ್ಥೆಯಲ್ಲಿ ಬ್ರಹ್ಮಾಂಡ
ಭ್ರಷ್ಟಾಚಾರ 4,000 ಕೋಟಿಯ ಮಟ್ಟದ ಒಂದು ಭ್ರಷ್ಟಾಚಾರ ನಡೆದಿರುವಂತಹ ವಿಚಾರವನ್ನ ಏನೊಂದು ಸದನದಲ್ಲಿ ಚರ್ಚೆಗೆ ಕೈಗೆತ್ತಿಕೊಂಡಾಗ ಅವಕಾಶವನ್ನು ಮಾಡಿಕೊಡದೆ ಈ ಚರ್ಚೆ ಆಗದ ರೀತಿಯಲ್ಲಿ ನೋಡಿಕೊಳ್ಳುವಂತ ಪ್ರಯತ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಸರ್ಕಾರಕ್ಕೆ ಒತ್ತಾಯ, ಒಂದು ಮುಖ್ಯಮಂತ್ರಿಗಳು ಈ ಒಂದು ಹಗರಣದಲ್ಲಿ ಭಾಗಿಗಳಾಗಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ. ಒಟ್ಟಾರೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡೋವರೆಗೂ ಈ ಹೋರಾಟ ನಡೆಸ್ತೀವಿ. ಮೈಸೂರಿಗೆ ಪಾದಯಾತ್ರೆ ಮಾಡುವುದಕ್ಕೆ ಸಿದ್ಧವಾಗ್ತಿದೆಯಾ ಸರ್? ಖಂಡಿತ ಇದ್ರ ಬಗ್ಗೆ ಚರ್ಚೆ ಆಗ್ತಿದೆ. ಸುಮ್ಮನೆ ಒಂದು ಈವೆಂಟ್ ತರ ಹೋಗ ಕಾಲ ಇದೇನೋ, ಒಂದು ಈವೆಂಟ್ ಅಲ್ಲ, ಒಂದು ರಾಜಕೀಯ ಹೋರಾಟ. ಅದಕ್ಕೆ ಆದಂತ ಬೇಕಾಗಿರುವಂತಹ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನು ಮಾಡಿ ಒಟ್ಟಾರೆ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ಪಡೀಲಿಕ್ಕೆ ಬೇಕಾಗಿರುವಂತಹ ಎಲ್ಲಾ ರೀತಿಯಾದಂತಹ ಪ್ರಯತ್ನಗಳನ್ನು ಮಾಡೋದಕ್ಕೆ ಎಲ್ಲಾ ರೀತಿಯಾದಂತಹ ಕಾರ್ಯಗಳನ್ನು ಮಾಡ್ತೀವಿ. ಅವರ ಕಾಲದ ಏನೇನಾಗಿದೆ ಅವೆಲ್ಲ ಬಚ್ಚಿಟ್ಟಿದ್ರು, ಯಾವ ಹಗರಣ ಮಾಡಿಲ್ಲ, ಅದಕ್ಕೆಲ್ಲ ತನಿಖೆ ಆದೇಶ ಮಾಡಿದ. ಮುಖ್ಯಮಂತ್ರಿ ಏನಿದೆ, ಏನ್ ಅವ್ರ ಜಮೀನ ಇದ್ದಿದ್ ನಿಜ ತಾನೆ, ತಗೊಂಡಿದ್ ನಿಜ ತಾನೆ, ಅವರು ಎನ್ಕರೇಜ್ ಮಾಡ್ಕೊಂಡಿದ್ ನಿಜ ತಾನೆ, ಅದಕ್ಕೆ ಬಿಡಿ ಅವರು ಮೂಡ ಅವರು ಕಾರ್ಪೊರೇಷನ್ ಕೊಟ್ಟವ್ರೆ, ಏನ್ ಅವ್ಯವಹಾರ ಏನಾಗಿದೆ? ಅವ್ಯವಹಾರ ಮಾಡಿರೋದೆಲ್ಲ ಅವ್ರ ಕಾಲದಲ್ಲಿ, ಅವರೇ ಇದಕ್ಕೆ ಪಿತಾಮಹ, ಎಲ್ಲ ಇವರೇ ಸೈಟ್ಗಳು ಹಂಚಿಕೊಂಡಿರೋ ಎಲ್ಲ ಪಟ್ಟಿನ ಬಿಡುಗಡೆ ಮಾಡ್ತೀವಿ. ನೆಕ್ಸ್ಟ್ ಬಿಡ್ತೀವಿ, ಅವ್ರದ್ದು ಶುರು ಮಾಡಲಿ, ಅವ್ರದ್ದು ಏನೇನು ಮಾಡ್ತಾರೆ ಎಲ್ಲ ಕಂಪ್ಲೀಟ್ ಡೆಲ್ಲಿ ಗಂಟ ಮಾಡಲಿ. ಬಹಳ ಸಂತೋಷ, ಹೋಗ್ಲಿ. ಆದ್ರೆ ಪಬ್ಲಿಕ್ಗೆ ದಾಖಲೆಗಳನ್ನ ಕೊಟ್ಟು ಮಾತನಾಡಿದ್ರೆ ಬೆಟರ್. ಚೆನ್ನಾಗಿದೆ ವೆದರ್ ಕೂಡ ನಡೀಲಿಕ್ಕೆ. ಫಸ್ಟ್ ದೇವರಾಜರ ಸ್ಟ್ರಕ್ ಟರ್ಮಿನಲ್ ಪ್ರಜ್ವಲ್ ರೇವಣ್ಣ ಇಶ್ಯೂ ಅನ್ನ ಚರ್ಚೆ ಮಾಡೋದಿತ್ತು, ಅತಿವೃಷ್ಟಿ ಬಗ್ಗೆ ಇತ್ತು, ಮತ್ತೆ ನಿಮ್ಮ ಇಡಿ ಅರೆಸ್ಟ್ಗಳ ಬಗ್ಗೆ ಇತ್ತು. ಇವೆಲ್ಲಾನು ಕೂಡ ಚರ್ಚೆ ಮಾಡೋದ್ ಬಿಟ್ಟು ಇಲ್ಲ ನಮಗೆ ಇವ್ ನಾಲ್ಕು ಚರ್ಚೆ ಆಗೋದ್ ಬೇಡ, ಇದೇ ಚರ್ಚೆ ಆಗ್ಬೇಕು ಅಂತ ಇವತ್ತು ಹಠ ಹಿಡ್ದಿದಾರಲ್ಲ. ಯಾವ್ದಾದ್ರು ದಾಖಲೆ ನಿಮ್ಮುಂದೇನ ಕೊಟ್ಟಿದ್ರ ಹೇಳಿ ಕೊಡ್ಲಿ, ಏನೇನು ಪತ್ರಿಕೆನಲ್ಲಿ ಬಂದಿದೆ, ನಿಮ್ಮ ಮುಖಾಂತರ ಬಂದಿದೆ, ಅದಕ್ಕೆ ಸೂಕ್ತವಾದಂತ ದಾಖಲೆಗಳು ಕೊಡ್ಲಿ. ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅಲ್ಲ, ಅಲ್ಲೇ ಕೊಡ್ಬೋದಲ್ಲ, ಯಾರು ಬೇಡ ಅಂದಿದ್ದಾರೆ? 5 ವರ್ಷದಲ್ಲಿ ಸುಮಾರು 6,000 ಸೈಟ್ ಈ ತರ ಬಿಜೆಪಿಯವರು ಬೇರೆ ಬೇರೆಯವರಿಗೆಲ್ಲ ಕೊಟ್ಟಿದ್ದಾರೆ. ಇದೆಲ್ಲ ಕೂಡ ತನಿಖೆ ಆಗಬೇಕು ಅಂತ ನಾವು ಹೇಳ್ತಾ ಇರೋದಷ್ಟೇ. ಬಿಜೆಪಿಯವರು ಭ್ರಷ್ಟರಲ್ಲಿ ಭ್ರಷ್ಟರು, ಪಾದಯಾತ್ರೆ ಮಾಡಕ್ಕೆ ಇವ್ರ ಕೈಯಲ್ಲಿ ಎಲ್ಲಾಗುತ್ತೆ. ನಾವು ಕಾಂಗ್ರೆಸ್ನವರು ಗಟ್ಟಿಮುಟ್ಟಿಯಾಗಿ ಕಷ್ಟಪಟ್ಟು ಬೆಳೆದಿರೋರು, ನಾವು 300 ಕಿಲೋಮೀಟರ್ 400 ಕಿಲೋಮೀಟರ್ ನಡೀತೀವಿ. ಈಗ ರಾಹುಲ್ ಗಾಂಧಿ 8,000 ಕಿಲೋಮೀಟರ್ ನಡೆದ್ರು, ನೋಡೋಣ ಬಿಜೆಪಿಯವ್ರು ಯಾರು ನಡೆದ್ಬಿಡ್ಲಿ 100 ಕಿಲೋಮೀಟರ್, 10 ಕಿಲೋಮೀಟರ್ ಹೋಗೋಷ್ಟರಲ್ಲೇ ಬಿದ್ದೋಗ್ಬಿಡ್ತಾರೆ ಇವರು. ಈ ರೀತಿಯಾಗಿ ಬಿಜೆಪಿ ಅವರು ಪಾದಯಾತ್ರೆ ಮಾಡಿ ಸಿದ್ದರಾಮಯ್ಯನವರನ್ನ ಮತ್ತಷ್ಟು ಇಕ್ಕಟ್ಟಿಗೆ ಸಿಲುಕಿಸುವ ಆಲೋಚನೆಯಲ್ಲಿದ್ರೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳರು ಬಿಜೆಪಿಯವರನ್ನೇ ಇಕ್ಕಟ್ಟಿಗೆ ಸಿಲುಕಿಸುವಂತೆ ಮಾತಾಡಿದ್ದಾರೆ. ಅಂದ್ರೆ ಇವರೆಲ್ಲರೂ ಒಳ ಒಪ್ಪಂದ ಇದೆ ಅಂತ, ಇವ್ರ ಫೈಲ್ ಅವ್ರ ಹತ್ರ ಇದಾವೆ, ಅವ್ರ ಫೈಲ್ ಇವ್ರ ಹತ್ರ ಇದಾವೆ, ಇವರೆಲ್ಲ ಕ್ಲೋಸ್ ಫ್ರೆಂಡ್ಸು. ಇನ್ನೂ ಏನೇನೋ ಮಾತಾಡಿದ್ದಾರೆ ಅವ್ರು, ಕೇಳಿಸ್ಕೊಳ್ಳಿ ಒಂದ್ಸಲ. ಕೇವಲ ಬಿಜೆಪಿ ಇದ್ದಾಗ ಮಾಡಿಲ್ವಾ, JDS ಇದ್ದಾಗ ಮಾಡಿಲ್ವಾ, ಯಡಿಯೂರಪ್ಪ ಇದ್ದಾಗನೇ ಅನುಮತಿ ಕೊಟ್ಟಾರೆ, ಇವೆಲ್ಲ ಏನು ಅದಾವ ರಾಜ್ಯದ ಜನರಿಗೆ ಗೊತ್ತಾಗಬೇಕು. ನಿಮ್ಮ ಪೂಜೆ ತಂದೆಯವರು ಏನೇನು ಮಾಡ್ಯಾರ ಅನ್ನೋದು ಹೊರಗೆ ಬೀಳಿ, ಅಲ್ಲಿಂದ ಮೈಸೂರಿಗೆ ಹೋಗ್ರಿ. ಪೂಜೆ ತಂದೆಯವ್ರ ಕಾಲದಾಗ ಏನೇನಾಗಿತ್ತು ಅನ್ನೋದು ಇದರೊಳಗೆ ದೊಡ್ಡ ಎಕ್ಸ್ಪ್ರೆಸ್. ನಾವು ರಾಜ್ಯದ ಜನರಿಗೆ ಗೊತ್ತಾಗಬೇಕಾಗಿದೆ ಇದೆಲ್ಲ ಹಗರಣದಿಂದ ಏನಿದೆ, ಯಾರ್ಯಾರಿದ್ದಾರೆ, ಯಾರು ಎಷ್ಟು ಪ್ಲಾಟ್ ತೊಗೊಂಡಾರೆ. ಬರೀ ನಾವು ಸಿದ್ದರಾಮಯ್ಯನವ್ರ ಮ್ಯಾಗೆ ಅಟ್ಟೆ ಆರೋಪ ಮಾಡೋದಿಲ್ಲ, ಅದು ಬಿಜೆಪಿಯವರಿದ್ರು ಬಿಜೆಪಿಯವ್ರದ್ದು ಹೊರಗೆ ಬೆಳೆ. DK ಶಿವಕುಮಾರ್ ಜೋಡಿ ಅಡ್ಜಸ್ಟ್ ಇದ್ದಿದ್ದು ಗೊತ್ತಾಗೋದಿಲ್ವಾ? ಇಂಥವ್ರು ರಾಜ್ಯಾಧ್ಯಕ್ಷರಿಗೆ ಎದಕ್ಕೆ ಹೋಗ್ತೀರಪ್ಪ ನೀವು, ಅದೇನದು ಪಾದಯಾತ್ರೆ? ಅವರೆಲ್ಲ ಅನ್ಯೋನ್ಯ ಸಂಬಂಧ ಅದು, DK ಶಿವಕುಮಾರ್ ಜೊತೆಗೆ, ಸಿದ್ದರಾಮಯ್ಯ ಜೊತೆಗೆ, ನಮ್ಮ ಯಾರವರು ವಸತಿ ಮಂತ್ರಿ ಅದಲ್ಲ ಜಮೀನ್ ಅಣ್ಣನ ಜೊತೆಗೆ ಇದ್ದಾಗ ಬದಲಾವಣೆ ಆಗೋದಿಲ್ಲ. ಯಾಕಂದ್ರೆ ಅವ್ರ ಫೈಲ ಇವ್ರ ಬಲ್ಲದ, ಇವ್ರ ಫೈಲ ಅವ್ರ ಬಲ್ಲದ. ಪಾದಯಾತ್ರೆಗೆ ಸೀರಿಯಸ್ನೆಸ್ ಬೇಕು, ನೇರವಾಗಿ ಪಾದಯಾತ್ರೆಯಲ್ಲಿ ಪ್ರಾಮಾಣಿಕತೆ ಬೇಕು. ಅಲ್ಲಿ ಇಲ್ಲ, ಕೇವಲ ತಮ್ಮ ಲೀಡರ್ಶಿಪ್ಪನ್ನು ತೋರಿಸಲಿಕ್ಕೆ ಇವತ್ತು ಪಾದಯಾತ್ರೆ ಅಷ್ಟೇ. ನಿಮ್ಮ ನಾಯಕತ್ವ ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಈ ಪಾದಯಾತ್ರೆಗೆ ಕಾಂಗ್ರೆಸ್ ಕಡೆಯಿಂದ ಕೌಂಟರ್ ಏನು? ಬೆಂಗಳೂರಿನಿಂದ ಮೈಸೂರಿಗೆ ಬಿಜೆಪಿ ಅವರು ಪಾದಯಾತ್ರೆ ಮಾಡಕ್ಕೆ ತಯಾರಾದ್ರೆ ಮೈಸೂರಿನಿಂದ ಬೆಂಗಳೂರಿಗೆ ನಾವು ಪಾದಯಾತ್ರೆ ಮಾಡ್ತೀವಿ ಅಂತ ಕಾಂಗ್ರೆಸ್ನವರು ಕೌಂಟರ್ ಪಾದಯಾತ್ರೆ ಇದೆ. ಮೂಡಾ ಹಗರಣದಲ್ಲಿ ಸಿದ್ದರಾಮಯ್ಯನವರು ಅಮಾಯಕರು ಅನ್ನುವ ವಾದದಲ್ಲಿ ಕಾಂಗ್ರೆಸ್ಸಿನ ಪಾದಯಾತ್ರೆ.
ಪಾದಯಾತ್ರೆಗೆ ಕೇವಲ ಕಾಂಗ್ರೆಸ್ ಮುಖಂಡರು ಕಾಂಗ್ರೆಸ್ ಕಾರ್ಯಕರ್ತರು ಮಾತ್ರ ಅಲ್ಲ, ಪ್ರಗತಿಪರರು ಸಾಹಿತಿಗಳು ಬರ್ತಾರಂತೆ. ಬಿಜೆಪಿ ಕಾಲದ ಹಗರಣಗಳ ತನಿಖೆಯಾಗಬೇಕು ಅಂತ ಆಗ್ರಹಿಸಿ ಈ ಪಾದಯಾತ್ರೆ ಅಂತ. ಇವರು ಬೆಂಗಳೂರಿನಿಂದ ಮೈಸೂರಿಗೆ ಹೋಗ್ತಾರೆ, ಅವರು ಮೈಸೂರಿನಿಂದ ಬೆಂಗಳೂರಿಗೆ ಬರ್ತಾರೆ ಪಾದಯಾತ್ರೆ. ಎರಡು ಪಾದಯಾತ್ರೆಗಳು ಚನ್ನಪಟ್ಟಣದಲ್ಲಿ ಎದುರ ಬದರ ಆಗ್ತವೆ, ಮಂಡ್ಯದಲ್ಲಿ ಎದುರ ಬದರ ಆಗ್ತವೆ. ಎಂ ಲಕ್ಷ್ಮಣ್ ಮಾತನಾಡಿದ್ರು ಕಾಂಗ್ರೆಸ್ ವಕ್ತಾರರು ಮೈಸೂರಿನಲ್ಲಿ. ಕಳೆದ ವಿಧಾನಸಭಾ ಚುನಾವಣೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿದ್ದು ಎಂ ಲಕ್ಷ್ಮಣ್ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. 29ನೇ ತಾರೀಕಿನೇ ಮೈಸೂರಿಂದ ಬೆಂಗಳೂರು ಚಲೋ ಮಾಡ್ತಾ ಇದ್ದೀವಿ. ಸುಮಾರು 10,000 ಜನ ಇಲ್ಲಿ ಸೇರಿ ಇಲ್ಲಿಂದ ಹೊರಡುವಂಥದ್ದು. ನಮ್ಮ ಉದ್ದೇಶ ಇಷ್ಟೇ. ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಸುಮಾರು 20 ಪ್ರಮುಖವಾದ ಹಗರಣಗಳು ನಡೆದಿವೆ. ಆ ಹಗರಣ ವಿಚಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಚಾರ್ಜ್ ಶೀಟನ್ನು ಮೊನ್ನೆ ಬಿಡುಗಡೆ ಮಾಡಿದ್ದಾರೆ, ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಅದು ತನಿಖೆ ಆಗಬೇಕು. ನಾವು ಪಕ್ಷದ ವತಿಯಿಂದ ಮಾಡ್ತಾ ಇಲ್ಲ, ಸಾರ್ವಜನಿಕರು, ಪ್ರಗತಿಪರರು, ರೈತ ಸಂಘಟನೆಗಳು, ಕನ್ನಡ ಚಳವಳಿ ಮುಖಂಡರುಗಳು ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಇದಕ್ಕೆ ಸೇರುವಂಥದ್ದಕ್ಕೆ ಅವಕಾಶ ಇದೆ. ಅವರು ಬರ್ಬೋದು, ಎಲ್ಲರ ಮುಂದುವಾಳತ್ವ. ನಾವು ಕಾಂಗ್ರೆಸ್ ಪಕ್ಷದ ನೇತೃತ್ವ ಚಳವಳಿ ಅಲ್ಲ ಇದು. ಮುಖ್ಯಮಂತ್ರಿಗಳ ವಿರುದ್ಧ ಸುಖ ಸುಮ್ಮನೆ ಆರೋಪ ಮಾಡ್ತಿರುವಂಥ ವಿಚಾರದಲ್ಲಿ ಏನು ಉರುಳಿಲ್ಲಿದ್ರು ಸುಮ್ಮನೆ ಮೆಸಿ ಬೆಳೆಯುವಂಥ ಕೆಲಸವನ್ನು ಏನು ಬಿ ಜೆ ಪಿಯು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಆದರೆ ಈ ನಿಜವಾದ ಹಗರಣಗಳಾಗಿರುವಂಥದ್ದ ಬಗ್ಗೆ ಯಾಕೆ ತನಿಖೆ ಮಾಡ್ತಾ ಇಲ್ಲ ಅನ್ನುವಂಥದ್ದು ನಮ್ಮ ಮುಖ್ಯಮಂತ್ರಿಗಳು ನಾವೇ ಕೇಳುವಂಥದ್ದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ನಾವು. ಸೋದರ ಮಾವ ಅಂದರೆ ಯಡಿಯೂರಪ್ಪನವ್ರ ತಂಗಿ ಮಗ ಸೈಟ್ ಹೆಂಗೆ ತಗೊಂಡ್ರು, ಪರ್ಯಾಯವಾಗಿ ತಗೊಂಡಿದ್ದಾರೆ. ಅವ್ರು ಲ್ಯಾಂಡ್ ಲೂಸರ್ ಸೈಟಲ್ಲಿ ತಗೊಂಡಿದ್ದಾರೆ. ಅವರು ಕುಮಾರಸ್ವಾಮಿಯವರ ಸೈಟ್ನ ಹೆಂಗೆ ತಗೊಂಡಿದ್ದಾರೆ, ಎಷ್ಟು ಸೈಟ್ನ ಇಲ್ಲಿ ಮೂಡದಲ್ಲಿ ತಗೊಂಡಿರುವಂಥದ್ದು, ಅವೆಲ್ಲ ದಾಖಲೆಗಳಿದ್ದಾವೆ. ಅವು ಹಗರಣ, ಅದ್ರ ಬಗ್ಗೆ ತನಿಖೆ ಆಗಬೇಕು. ಪರ್ಯಾಯವಾಗಿ ಕೊಟ್ಟಿರುವಂಥ ಸೈಟ್ಗಳನ್ನು ನೀವು ಹಗರಣ ಅಂತ ಹೇಳುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಹಗರಣಗಳ ಪಟ್ಟಿಗಳಿದ್ದಾವೆ, ಒಂದು 20 ಪ್ರಮುಖವಾದ ಹಗರಣಗಳಿದ್ದಾವೆ. ಸುಮಾರು 1,000 2,000 ಕೋಟಿಯಷ್ಟು ನುಂಗಿದ್ದಾರೆ ಇವರು, ಬಿ ಜೆ ಪಿಯವರು. ತನಿಖೆ ಆಗಬೇಕು, ಅದು ರಿಕವರಿ ಆಗಬೇಕು ಅನ್ನುವಂಥದ್ದು ಒಂದು. ಆಮೇಲೆ ಇಲ್ಲಿಂದ ನಾವು ಇದೇ ಮೂಡಾಯಿಂದನೇ ಹೊರಡ್ತೀವಿ, ಮೂಡಾಯಿಂದ ಹೊರಡ್ತೀವಿ. ದಾರಿ ಉದ್ದಕ್ಕೂ 120 ಕಿಲೋಮೀಟ್ರು ನಾವು 4-5 ದಿವಸ ಹಮ್ಮಿಕೊಂಡಿದ್ದೀವಿ. ಅಲ್ಲಲ್ಲೇ ಜನಗಳಿಗೂ ನಾವು ಆಹ್ವಾನ ಕೊಡ್ತೀವಿ, ದಯಮಾಡಿ ನಮ್ಮ ಜೊತೆ ಸೇರ್ಕೊಳ್ಳಿ ಅಂತ. ಶ್ರೀರಂಗಪಟ್ಟಣ, ಮದ್ದೂರು, ಮಂಡ್ಯ, ರಾಮನಗರ, ಚನ್ನಪಟ್ಟಣ, ದಾರಿ ಉದ್ದಕ್ಕೂ ಜನಗಳು ಸೇರ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಬಟ್ ಆಯಾ ಊರುಗಳು. ಓಕೆ, ಐ ಸ್ಟ್ಯಾಂಡ್ ಕರೆಕ್ಟೆಡ್. ಕಾಂಗ್ರೆಸ್ಸಿನ ಪಾದಯಾತ್ರೆ ಅಂದೆ ನಾನು, ಲಕ್ಷ್ಮಣ್ ಅವರು ಅದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಪಕ್ಷದ ಪಾದಯಾತ್ರೆ ಅಲ್ಲ ಇದು, ಅಂತ. ಪಕ್ಷದ ಪಾದಯಾತ್ರೆ ಅಲ್ಲ, ಸಾರ್ವಜನಿಕರು, ಪ್ರಗತಿಪರರು, ಸಾಹಿತಿಗಳು ಮಾಡ್ತಾ ಇರುವ ಪಾದಯಾತ್ರೆ. ಕಾಂಗ್ರೆಸ್ನವರು ಬಂದರೆ ಬರಬಹುದು ಅಂತ. ಮತ್ತೊಮ್ಮೆ ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಏನು ರೈಟ್ ಸ್ಟ್ರಾಟಜಿನಾ, ರೈಟ್ ಕೌಂಟ್ರಾ? ನೋಡಿ, ಯು ಕ್ಯಾನ್ ಡೂ ಎನಿ ಸ್ಟ್ರಾಟಜೀಸ್. ಯಾರಿಗೂ ಕೂಡ ನಿಮ್ಮ ಪಾದಯಾತ್ರೆ ಮಾಡೋದ್ರಿಂದ ಯಾರಿಗೂ ಕೂಡ ರೋಕ್ ಇರೋಲ್ಲ, ಪ್ರಜಾಪ್ರಭುತ್ವ ಇದೆ. ನಿಮ್ಮ ನಿಮ್ಮ ವಿಷಯಗಳನ್ನು ಮುಕ್ತವಾಗಿ ಹೇಳ್ಬೋದು, ವಿಪಕ್ಷಗಳು ಹೇಳ್ಬೋದು, ಆಡಳಿತ ಪಕ್ಷಗಳು ಹೇಳ್ಬೋದು, ನ್ಯೂಟ್ರಲ್ ಆಗಿರ್ತಕ್ಕಂಥ ಜನ ಕೂಡ ನಿಮ್ಮ ಅಭಿಪ್ರಾಯಗಳನ್ನು ಹೇಳ್ಬೋದು. ಆದರೆ ಸರ್ಕಾರದಲ್ಲಿ ಕುಳಿತಿರ್ತಕ್ಕಂಥವ್ರು, ಅವರು ಕೇಂದ್ರದಲ್ಲಿರಲಿ ಅಥವಾ ರಾಜ್ಯದಲ್ಲಿರಲಿ, ನಿಮ್ಮ ಬಗ್ಗೆ ಒಂದು ಆರೋಪ ಬಂದಾಗ ಆಗ ಮಾತ್ರ ನಿಮಗೆ 1-3 ಹಿಂದೆ ಚುನಾವಣೆಯಲ್ಲಿ ಸೋತಿರ್ತಕ್ಕಂಥ ಪಕ್ಷದ ಹಗರಣಗಳು ಯಾಕೆ ನೆನಪಾಗ್ತವೆ? ನೀವು 13-14 ತಿಂಗಳಿಂದ ಅಧಿಕಾರದಲ್ಲಿದ್ದೀರಿ. ತನಿಖೆ ನಡೆಸಿ, ಪ್ರತಿಯೊಂದಕ್ಕೂ ಒಂದು SIT ನೇಮಿಸಿ. ಬೇಡ ಅಂದವ್ರು ಯಾರು? ನೋಡಿ, ರಾಜ್ಯದ ಸಾಮಾನ್ಯ ಜನತೆಗೆ ಏನು ಬೇಕು? ಆದಷ್ಟು ಹೆಚ್ಚು ಮಟ್ಟಿಗೆ ಒಂದು ಸ್ವಚ್ಛ ಆಡಳಿತ ಬೇಕು. ಹೌದು ಹೌದು. ನೀವು ಇಲ್ಲ, ನಮ್ದನ್ನು ತೆಗೆದ್ರೆ ನಿಮ್ದನ್ನು ತೆಗಿತೀವಿ. ಯಾಕೆ ನಿಮ್ದು ತೆಗೆಯದೆ ಅವ್ರದ್ದನ್ನು ತೆಗೀರಲ್ಲ? ಏನು ತಪ್ಪಿದೆ ಅದರಲ್ಲಿ? ನನಗನ್ಸುತ್ತೆ ಈ ಅಂದರೆ ದ ಟೈಮಿಂಗ್ ವಾಸ್ ರಾಂಗ್. ನೀವು ಈಗ ನೋಡಿ, PSI ಹಗರಣ, 40% ಆರೋಪ, ಬೋವಿ ಹಗರಣ, ದೇವರಾಜ್ ಅರೆಸ್ಟ್ ಟ್ರಕ್ ಹಗರಣ. ನೀವು ಡೇ 1 ಅವರನ್ನು ಅರೆಸ್ಟ್ ಮಾಡಿ ತನಿಖೆಗೆ ಕೊಡಿ, ಟ್ರಯಲ್ ನಡೆಸಿ ಕೋರ್ಟ್ನಲ್ಲಿ. ಬೇಡ ಅಂತವ್ರು ಯಾರು? ಇವರು ಒಬ್ಬರು ಫೈಲ್ ಇನ್ನೊಬ್ರು ಇಟ್ಕೊಂಡು ಬ್ಲ್ಯಾಕ್ಮೇಲ್ ಮಾಡ್ತಾರಾ ಅಂತ? ಅಲ್ಲ, ನಮ್ಮ ಸುದ್ದಿಗೆ ಬಂದರೆ ನಿಮ್ಮನ್ನು ತಡ್ತೀವಿ, ನಿಮ್ಮ ಸುದ್ದಿಗೆ ಬಂದರೆ ನಮ್ಮನ್ನು ತಡ್ತೀವಿ. ಅದಕ್ಕೆ ಹೇಳೋದು ನಾನು, ಆ ಚರ್ಚೆ ಬೇರೆ, ಈ ಚರ್ಚೆ ಬೇರೆ. ಎಸ್, ಮೂಡಾ ಹಗರಣ ಮತ್ತು ವಾಲ್ಮೀಕಿ ಹಗರಣ ಪ್ರಸಕ್ತ ಸರ್ಕಾರದ ಸಂದರ್ಭದಲ್ಲಿ ಕಳೆದ 14-15 ತಿಂಗಳ ಹಿಂದೆ ಒಟ್ಟು ಆಗ ನಡೆದಿರ್ತಕ್ಕಂಥ ಪ್ರಕರಣ. ಸರ್ಕಾರ ಯಾವುದಿದೆ? ಕಾಂಗ್ರೆಸ್ ಸರ್ಕಾರ ಇದೆ. ಸರ್ಕಾರದ ವಿರುದ್ಧ, ಮುಖ್ಯಮಂತ್ರಿಗಳ ಪತ್ನಿಯ ವಿರುದ್ಧ ಮತ್ತು ಒಬ್ಬ ಮಂತ್ರಿ ಮತ್ತು ನಿಗಮ ಮಂಡಳಿಯ ಅಧ್ಯಕ್ಷನ ವಿರುದ್ಧ ಇರತಕ್ಕಂಥ ಆರೋಪಗಳೇನು?
ಅದರ ಬಗ್ಗೆ ತನಿಖೆಯನ್ನು ಸರಿಯಾದ ದಾರಿಯಲ್ಲಿ ನಡೆಸು. ಇದು ನೋಡಿ, ಇದು ರಾಜಕೀಯ ಆರೋಪಗಳಲ್ಲ. ಈಗ ನೋಡಿರಿ, ನೀವು ಯಾರಿಗೋ ಒಬ್ಬರಿಗೆ ಸಹಾಯ ಮಾಡಿದ್ರಿ ಅಥವಾ ನೀವು ಯಾರಿಗೋ ಒಬ್ಬರಿಗೆ ಫೇವರ್ ಮಾಡಿದ್ರಿ, ಇದು ರಾಜಕೀಯ ಆರೋಪ. ಎಸ್, ನೀವು 187 ಕೋಟಿ ಹಣವನ್ನು ಯಾರ್ಯಾರ್ದೋ ಖಾತೆಗೆ ವರ್ಗಾವಣೆ ಆಗಿ ಅದು ಎಲ್ಲೆಲ್ಲೋ ಹೋಗಿದೆ, ರಾಜಕೀಯ ಅಲ್ಲ ಅದು, ದಟ್ ಈಸ್ ಎ ಫೈನಾನ್ಷಿಯಲ್ ಫ್ರಾಡ್. ಹೌದು. ಈಗ ಮೂಡ ಹಗರಣದಲ್ಲಿ ಯಾರೂ ಕೂಡ ನೇರವಾಗಿ ಮುಖ್ಯಮಂತ್ರಿಗಳು ಭಾಗಿಯಾಗೇಬಿಟ್ರು, ಕಾನೂನಿನ ಪ್ರಕಾರ ತಪ್ಪು ಸರಿ ಅಂತಕ್ಕಂಥ ವ್ಯಾಖ್ಯಾನ ಅವರವರ ದೃಷ್ಟಿಯಿಂದ ಮಾಡ್ಬೋದು. ವಾಟ್ ಈಸ್ ಇಂಪಾರ್ಟೆಂಟ್, ಮುಖ್ಯಮಂತ್ರಿಗಳ ಪತ್ನಿಯ ವಿರುದ್ಧ ಒಂದು ಗಂಭೀರವಾಗಿರ್ತಕ್ಕಂಥ ಆರೋಪ ಬಂದಿದೆ. ಎಸ್, ಸದನದಲ್ಲಿ ಚರ್ಚೆ ನಡೆಸಲಿಕ್ಕೆ ಅವಕಾಶವನ್ನು ಕೊಡಬೇಕಿತ್ತು. ಸ್ವತಃ ಮುಖ್ಯಮಂತ್ರಿ ಇವತ್ತು ಇಡೀ ಎರಡೂ ಸದನಗಳಲ್ಲಿ ಮುಖ್ಯಮಂತ್ರಿಯವರನ್ನು ಮಾತಿನಲ್ಲಿ ಮೀರಿಸುವ ಒಬ್ಬ ರಾಜಕಾರಣಿಯೂ ಇಲ್ಲ. ಕರೆಕ್ಟ್. ನೀವು ಹೇಳಿ 2 ಗಂಟೆ 3 ಗಂಟೆಗಳ ಕಾಲ ಏನೇನು ನಡೀತು ಅಂತಕ್ಕಂಥದ್ದು. ಆ್ಯಸ್ ಎ ಕಾಮನ್ ಸಿಟಿಜನ್ ಎವ್ರಿ ಒನ್ ವುಡ್ ಲೈಕ್ ಟು ಹಿಯರ್ ಯು. ಅದು ಬಿಟ್ಟು ನಾವು ಚರ್ಚೆ ನಡೆಸಲ್ಲ, ಯಾಕಂದರೆ ಏಕಸದಸ್ಯ ಆಯೋಗಕ್ಕೆ ಕೊಟ್ಟಿದ್ದೀವಿ. ಯಾವಾಗ ಕೊಟ್ಟರಿ ಏಕಸದಸ್ಯ ಆಯೋಗಕ್ಕೆ? ಸದನ ಶುರುವಾಗುವ ಮುನ್ನಾ ದಿನ ಕೊಟ್ಟರಿ. ಅದರ ಅರ್ಥ ಏನು? ಚರ್ಚೆ ಆಗೋದು ಬೇಡ, ಚರ್ಚೆ ಆಗೋದು ಬೇಡ ಅಂತ. ಅದನ್ನ ಇಟ್ಕೊಂಡು ಇವತ್ತು ಚರ್ಚೆ ಬೇಡ ಅಂತಕ್ಕಂಥದ್ದನ್ನು ಹೇಳೋದು ಸಮಂಜಸ ಅಲ್ಲ ಅಂತ ನನಗನ್ಸುತ್ತೆ. ಯಾಕಂದ್ರೆ ನೋಡಿ, ಯಾವುದೇ ಸರ್ಕಾರ ಇರಲಿ, ಅದು BJP ಸರ್ಕಾರ ಇದ್ದಾಗಲೂ ನಾವು ನೋಡಿದ್ದೀವಿ, ತಮ್ಮ ಹಗರಣಗಳು ಬಂದಾಗ ಚರ್ಚೆ ಆಗೋದು ಬೇಡ ಅಂತಕ್ಕಂಥ ಒಂದು ನಿರ್ಣಯಕ್ಕೆ ಸರ್ಕಾರಗಳಿರ್ತವೆ. ಅದು ಯಾವುದೇ ಪಕ್ಷ ಇರಲಿ, ಸರ್ಕಾರ ನಡೆಸ್ತಾ ಇರತಕ್ಕಂಥವರ ಮಾನಸಿಕತೆ ಇರುತ್ತೆ, ಚರ್ಚೆ ಆಗೋದು ಬೇಡ, ನಮ್ಮನ್ನು ಪ್ರಶ್ನೆ ಕೇಳೋದು ಬೇಡ ಅಂತಕ್ಕಂಥದ್ದು. ಆದರೆ ನಾನು ಆಗಲೇ ಹೇಳಿದೆ, ಸಿದ್ದರಾಮಯ್ಯನವರಿಂದ ತುಂಬ ನಿರೀಕ್ಷೆಗಳಿವೆ. ಬಿಕಾಸ್ ಹೀ ಈಸ್ ಒನ್ ಆಫ್ ದ ಆನೆಸ್ಟ್ ಇಂಟಿಗ್ರಿಟಿ ಇರತಕ್ಕಂಥ ರಾಜಕಾರಣಿ ಅನ್ನುವ ದೃಷ್ಟಿಯಿಂದ ಅವ್ರಿಗೊಂದು 30-35 ವರ್ಷಗಳ ಕಾಲ ಅವ್ರದ್ದೊಂದು ಫೈನಾನ್ಷಿಯಲ್ ಇಂಟಿಗ್ರಿಟಿ ಬಗ್ಗೆ ನಾವೇ ಅನೇಕ ಬಾರಿ ಹೊತ್ತ ಕಂಠದಿಂದ ಪ್ರಶಂಸೆ ಮಾಡ್ತಾ ಇರ್ತೀವಿ. ಅವರ ವಿರುದ್ಧ, ಅವರ ಪತ್ನಿಯ ವಿರುದ್ಧ ಆರೋಪಗಳು ಬಂದಿವೆ, ಅವು ಯಾವುವೂ ಕೂಡ ಸಾಬೀತಾಗಿಲ್ಲ. ಹಾಗಿರುವಾಗ ವಿಪಕ್ಷಗಳಿಗೆ ಮಾತಾಡಲಿಕ್ಕೆ ಅವಕಾಶ ಕೊಡಬೇಕಿತ್ತು ಸರ್ಕಾರದ ಕಡೆಯಿಂದ, ಅದಕ್ಕೆ ಉತ್ತರ ಕೊಡಬೇಕಿತ್ತು. ಸರಿ, ನೀವು ಅದರ ಜೊತೆಗೆ ಪೆರಿಫಿರಲ್ ಸ್ಟ್ರಾಟಜಿಯಾಗಿ BJP ವಿರುದ್ಧ ಆರೋಪ ಮಾಡ್ತೀರಿ, ಇನ್ನೊಂದು ಕೌಂಟರ್ ಪಾದಯಾತ್ರೆ ಮಾಡ್ತೀರಿ. ಎವ್ರಿ ಒನ್ ಈಸ್ ಎಂಟೈಟಲ್ ಟು ಡೂ ಎನಿಥಿಂಗ್. ಬಟ್ ಇವತ್ತಿನ ಸ್ಥಿತಿಯಲ್ಲಿ ನನಗನ್ಸುತ್ತೆ ಮೂಡಾ ಹಗರಣದ ಬಗ್ಗೆ ಒಂದು ಮುಕ್ತ ಚರ್ಚೆ ನಡೀಬೇಕಿತ್ತು. ಯಾವುದು ಸರಿ ಯಾವುದು ತಪ್ಪು ಅದು ನಂತರದ ಪ್ರಶ್ನೆ. ಆದರೆ ವಿಪಕ್ಷಗಳಿಗೆ ಚರ್ಚೆಗೆ ಅವಕಾಶ ಕೊಡದೆ ನೀವು ಸದನವನ್ನು ಮುಂದೂಡಿದ್ದು ನಾಟ್ ಅ ರೈಟ್ ಸ್ಟ್ರಾಟಜಿ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಅಂತ ನನಗೆ ಅನ್ಸುತ್ತೆ. ಮತ್ತಷ್ಟು ಚರ್ಚೆ ಆಗೋ ಹಂಗೆ ಮಾಡುತ್ತೆ. ಕೆಲವು ಕಾಂಗ್ರೆಸ್ನ ಶಾಸಕರೇ ಮಾತಾಡ್ಕೊಂಡ್ರಂತೆ, ಕೊಟ್ಟು ಬಿಡಬೇಕಿತ್ತು ಅವಕಾಶ, BJP ಅವ್ರದ್ದು ಏನೇನಿದೆ ಎಲ್ಲವನ್ನೂ ಮಾತಾಡಿ ನಾವು ಮಾತಾಡ್ಬೋದಾಗಿತ್ತು, JDSನವ್ರು 8 ಸೈಟ್ ತಗೊಂಡಿದ್ದಾರೆ, BJP ಅವ್ರು 8 ಸೈಟ್ ತಗೊಂಡಿದ್ದಾರೆ, ಸದನದಲ್ಲಿ ನಾವು ಮಾತಾಡಿಬಿಟ್ಟಿದ್ರೆ BJP ಅವ್ರಿಗೆ ಹಿಂಗೆ ಪ್ರತಿಭಟನೆ ಪಾದಯಾತ್ರೆ ಅದು ಇದು ಅವಕಾಶನೇ ಸಿಗ್ತಿರಲಿಲ್ಲ, ಮುಗಿಸ್ಬಿಡ್ತಿದ್ರು ಅವ್ರು ಇಲ್ಲಿಗೆ ಅಂತ. ಅದೇ ಇದು ಹೊರಗೆ ಬಂದು 15 ದಿನ ಆಯಿತು. BJP ಮತ್ತು JDS ಶಾಸಕರ ಬಗ್ಗೆ ಗುಸುಗುಸು ಇಲ್ಲ, ಅವ್ರದ್ದು ಇದೆ ಇವ್ರದ್ದು ಇದೆ ಅಂತ ಹೇಳುವಾಗ ಬ್ರಿಂಗ್ ಔಟ್ ದ ಪೇಪರ್ಸ್, ಯಾವ ಗೌರ್ಮೆಂಟ್ ವಿತ್ ಯು. ಅಷ್ಟೇ, BJP ಅವ್ರು 8 ಸೈಟ್ ತಗೊಂಡಿದ್ದಾರೆ, JDSನವ್ರು 8 ಸೈಟ್ ತಗೊಂಡಿದ್ದಾರೆ, ಹೊರಗಡೆ ಕೊಟ್ಟರಾಯ್ತಪ್ಪ ಪೇಪರು, ಆ ಪೇಪರ್ಗಳನ್ನು ಹೊರಗಡೆ ತರದೆ ಇದು. ಅದಕ್ಕೆ ನಾನು ಹೇಳಿದೆ, ಇದು ದಿಸ್ ಇಸ್ ನಾಟ್ ಅ ಅಫೇರ್ಸ್ ಬಿಟ್ವೀನ್ ಕಾಂಗ್ರೆಸ್ ಆ್ಯಂಡ್ BJP. ಎಸ್, ನಿಮ್ದು ಅವ್ರು ಹೇಳ್ತಾರೆ, ಅವ್ರು ನಿಮ್ಮಿಬ್ಬರ ಮಧ್ಯೆಯ ಸದನ ಇರತಕ್ಕಂಥದ್ದು ನೀವು ಅಲ್ಲಿ ವೇದಿಕೆಯಲ್ಲಿ ನೀವು ಇರ್ತೀರಷ್ಟೇ, ಅಲ್ಲಿ ಜನರು ಅದನ್ನು ಅಟ್ ಲಾರ್ಜ್, ಪಬ್ಲಿಕ್ ಅಟ್ ಲಾರ್ಜ್ ಅದನ್ನು ನೋಡ್ತಾ ಇರುತ್ತೆ. ಆ ಕಾರಣದಿಂದ ನನಗನ್ಸುತ್ತೆ ಮೂಡಾ ಹಗರಣದ ಬಗ್ಗೆ ಚರ್ಚೆಯೇ ನಡೆಸಲಿಕ್ಕೆ ಅವಕಾಶ ಕೊಡದೇ ಇರತಕ್ಕಂಥದ್ದು ಇವತ್ತಿನ ದಿನಮಾನಗಳಲ್ಲಿ ಸರಿಯಾದ ಕ್ರಮ ಅಲ್ಲ. ಇವತ್ತಿನ ದಿನಮಾನಗಳಲ್ಲಿ ವಾಟ್ ಶುಡ್ ಬಿ ದ ಸ್ಟ್ರಾಟಜಿ ಇಸ್ ಟ್ರಾನ್ಸ್ಪರೆಂಟ್, ಬಿ ಟ್ರಾನ್ಸ್ಪರೆಂಟ್, ಚರ್ಚೆಗೆ ಅವಕಾಶ ಕೊಡಿ. ಜನರಿಗೆಲ್ಲ ಅರ್ಥ ಆಗುತ್ತೆ, ಈಗ ಜನರನ್ನ ಯಾರು ಹೇಳಿದ್ನೂ ನಂಬ ಸ್ಥಿತಿಯಲ್ಲಿ ಜನ ಇಲ್ಲ. ಎರಡು ಈಗಷ್ಟೇ ಹೊರಗೆ ಬಂದಿದ್ದಾರೆ ರಾಜಭವನದಿಂದ BJP ನಾಯಕರು. ಏನು ಮಾಡ್ತಾರೆ ಒಳಗೆ ಅದಾಯ್ತಲ್ಲ ಸಿಗ್ದಾಗ ಬಿಡ ಏನು ಮಾಡ್ಬೋದು, ಯಾಕೆ ಬರಬೇಕು, ಯಾಕೆ ಬೇಡ ಯಶವಂತ ಸುರೇಶ ಸುರೇಶ್ ಏ ಸುರೇಶ್ ಅವು ಹಿಡಿಯೋದೆ ಕಷ್ಟ ಆಗ್ಬಿಡುತ್ತೆ ಸುರೇಶ್. ರಾಜ್ಯಪಾಲರಿಗೆ ದೂರು ಕೊಟ್ಟು ಹೊರಗಡೆ ಬಂದ್ರು BJP JDS ಮುಖಂಡರು. ನೇರ ಪ್ರಸಾರದ ದೃಶ್ಯ ನೋಡ್ತಾ ಇದ್ದೀರಿ. ಸದನದಲ್ಲಿ ಮೂಡ ಹಗರಣ ಚರ್ಚೆಯಾಗಬೇಕು ಅನ್ನುವಂಥದ್ದು ವಿಪಕ್ಷಗಳ ಪ್ರಯತ್ನ ಆಗಿತ್ತು. ಅದಕ್ಕೆ ಕೌಂಟರ್ ಬಂದಿದ್ದು ಸದನ ಮೊಟಕುಗೊಂಡಾಗ.
ನಾಳೆವರೆಗೂ ನಡಿಬೇಕಾಗಿತ್ತು, ಇವತ್ತಿಗೆ ಮುಗೀತು ಅಂದ್ಬಿಟ್ರು. ರಾಜಭವನಕ್ಕೆ ಪಾದಯಾತ್ರೆಯಲ್ಲಿ ಹೋಗಿ ದೂರು ಕೊಟ್ಟು ಬಂದಿದ್ದಾರೆ ಬಿಜೆಪಿ ಜೆಡಿಎಸ್ ಮುಖಂಡರು. ಈಗ ಜಸ್ಟ್ ಹೊರಗಡೆ ಬಂದಿದ್ದಾರೆ. ರಾಜಭವನದ ಗೇಟ್ ಮುಂದಿನಿಂದ ನೇರ ಸಂಪರ್ಕದ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ಸ್ನೇಹಿತರೆ, ಎರಡು ವಾರಗಳ ಕಾಲದ ಅಧಿವೇಶನದಲ್ಲಿ ಈ ಸರ್ಕಾರ ಬೃಹತ್ತಾದಂಥ ಹಗರಣಗಳಲ್ಲಿ ಪಾಲ್ಗೊಂಡಿರುವಂಥದ್ದು ಜಗಜ್ಜಾಹೀರಾತು ಆಗಿದೆ. ಯಾವುದೇ ಸದನದಲ್ಲಿ ಈ ರೀತಿಯಾದಂಥ ಅವಮಾನ ಆಡಳಿತ ಪಕ್ಷಕ್ಕೆ ಇತಿಹಾಸದಲ್ಲಿ ಯಾವತ್ತೂ ಕೂಡ ಆಗೇ ಇಲ್ಲ. ಏನೋ ಒಂದು ಹಗರಣ ಬರ್ತಾ ಇತ್ತು, ಇಲ್ಲಿ ಹಗರಣಗಳ ಮೇಲೆ ಹಗರಣಗಳು ಪ್ರತಿದಿನ, ಅದು ಮುಖ್ಯಮಂತ್ರಿಗಳ ಮೇಲೆ ಲೂಟಿ, ಮುಖ್ಯಮಂತ್ರಿನೇ ಲೂಟಿ ಮಾಡಿರುವಂಥ ಎರಡು ಹಗರಣಗಳು. ಒಂದು ವಾಲ್ಮೀಕಿ ನಿಗಮದ ಹಗರಣ 187 ಕೋಟಿ, ಈಗಾಗಲೇ ವಿಧಾನಸಭೆಯಲ್ಲಿ ಅದರ ಬಗ್ಗೆ, ವಿಧಾನ ಪರಿಷತ್ತಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಹೋರಾಟ ಮಾಡಿದೆ. ಅದರ ಫಲವಾಗಿ ಒಬ್ಬ ಮಂತ್ರಿನೂ ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ, ಜೈಲಿಗೂ ಹೋಗಿದ್ದಾರೆ, ಹಲವಾರು ಅಧಿಕಾರಿಗಳು ಜೈಲಲ್ಲಿದ್ದಾರೆ, ಒಬ್ಬ MLA ಇನ್ನೂ ಒಳಗಡೆ ಹೋಗೋದು ಬಾಕಿ ಇದೆ. ಎರಡನೇದು ಸ್ವತಃ ಮೂಡ ಹಗರಣ, ಸುಮಾರು 3-4 ಸಾವಿರ ಕೋಟಿ ಹಗರಣ ಇದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಿಂದೆ ಉಪಮುಖ್ಯಮಂತ್ರಿಗಳಾಗಿ JH ಪಟೇಲ್ ಅವರ ಸರ್ಕಾರದಲ್ಲಿದ್ದಾಗ ಈ ಕರ್ಮಕಾಂಡ ಪ್ರಾರಂಭ ಆಯಿತು. ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಅದನ್ನು ಅವರು ಬಾಮೈದನ ಹೆಸರಿಗೆ ಮಾಡಿ, ಅದಾದಮೇಲೆ ಅವರ ಹೆಂಡತಿ ಹೆಸರಿಗೆ ಅರ್ಶಿಣ ಕುಂಕುಮಕ್ಕೆ ತೆಗೆದುಕೊಂಡು, ಇವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಸುಮಾರು 14 ಸೈಟು, ಇವರ ಬೆಂಬಲಿಗರೇ 106 ಸೈಟು, ನನ್ನ ಪ್ರಕಾರ 1 ಲಕ್ಷ ಸ್ಕ್ವೇರ್ ಫೀಟ್ಗೂ ಹೆಚ್ಚು ಆ ಮೂಡಾದಲ್ಲಿ 50-50 ಸ್ಕೀಮಲ್ಲಿ ಲೂಟಿ ಮಾಡಿದ್ದಾರೆ. ಅಂದರೆ ಸ್ವತಃ ಮುಖ್ಯಮಂತ್ರಿಗಳು ಯಾರು ಈ ಸಂವಿಧಾನವನ್ನು ಕಾಪಾಡ್ತೀನಿ ಅಂತ ಪ್ರಮಾಣವನ್ನು ರಾಜಭವನದಲ್ಲಿ ಸ್ವೀಕಾರ ಮಾಡಿದ್ರು, ಸಂವಿಧಾನವನ್ನು ರಕ್ಷಣೆ ಮಾಡ್ತೀನಿ, ನಾನು ಯಾವುದೇ ರೀತಿಯಾದಂಥ ನಮ್ಮ ಬಂಧುಗಳಿಗೆ ಸಹಾಯ ಮಾಡಲ್ಲ, ನಾನು ಸಂವಿಧಾನವನ್ನು ರಕ್ಷಣೆ ಮಾಡ್ತೀನಿ ಅಂತ ಹೇಳಿದಂಥ ಸಿದ್ದರಾಮಯ್ಯ ಸಂವಿಧಾನವನ್ನು ರಕ್ಷಣೆ ಮಾಡಬೇಕಾಯಿತು, ಸಂವಿಧಾನವನ್ನು ಭಕ್ಷಣೆ ಮಾಡ್ತಾ ಇದ್ದಾರೆ ಇವರು. ಇದರಲ್ಲಿ ನೇರವಾಗಿ ಸಿದ್ದರಾಮಯ್ಯನವರು ಭಾಗಿಯಾಗಿರೋ ದಾಖಲೆಗಳು ನನ್ನ ಹತ್ರ ಇದೆ. ಸದನದಲ್ಲೂ ಕೂಡ ಮಾತಾಡೋಕ್ಕೆ ಅವಕಾಶವನ್ನು ನಾವು ಕೇಳಿದ್ರಿ, ಸದನದಲ್ಲಿ ನಮಗೆ ಅವಕಾಶ ಕೊಡಲಿಲ್ಲ. ಸ್ಪೀಕರ್ ಅನ್ನು ಕೂಡ ಕಾಂಗ್ರೆಸ್ ಕಡೆ ವಾಲಿರುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಪ್ರಜಾಪ್ರಭುತ್ವದಲ್ಲಿ ನಮಗೆ ಮಾತಾಡೋದು, ವಿರೋಧ ಪಕ್ಷಕ್ಕೆ ಮಾತಾಡುವಂಥ ಅಧಿಕಾರ, ಪ್ರಶ್ನೆ ಮಾಡುವಂಥ ಅಧಿಕಾರ, ದಾಖಲೆಗಳನ್ನು ಕೊಡುವಂಥ ಅಧಿಕಾರ ವಿಧಾನಸಭೆ ಒಳಗಡೆ ಇದೆ. ಆದರೆ ಅದನ್ನು ಮೊಟಕುಗೊಳಿಸಿ ಅಲ್ಲಿ ಎದರಿ ನಾವೆಲ್ಲಿ ದಾಖಲೆಗಳನ್ನು ಕೊಡ್ತೀರಿ, ರಾಜ್ಯ ಜನತೆಗೆ ಈ ದಾಖಲೆಗಳೆಲ್ಲ ಸಿಕ್ಕಿದ್ರೆ ಕಾಂಗ್ರೆಸ್ಸಿನ ಮಾನ ಮರ್ಯಾದೆ ಹರಾಜಾಗುತ್ತೆ ಅಂತೇಳಿ ಎದರಿ ಪಲಾಯನ ಮಾಡಿ ಇವತ್ತು ಓಡೋಗಿದ್ದಾರೆ. ನಾವು ಮುಖ್ಯಮಂತ್ರಿಯ ರಾಜೀನಾಮೆಗೆ ಆಗ್ರಹವನ್ನು ಮಾಡಿದಿರಿ. ಈ ಲೂಟಿ, 86,000 ಜನ ಸೈಟ್ಗಳಿಗೆ ಕಾಯ್ತಾ ಇದ್ರು ಸಹ ಸಿದ್ದರಾಮಯ್ಯನವರ ಕುಟುಂಬಕ್ಕೆ ಟಕಾ ಟಕ್ ಅಂತೇಳಿ 14 ಸೈಟ್ಗಳು ಕೊಡ್ತಾರೆ. ಏನಕ್ಕಪ್ಪ ಇವ್ರಿಗೆ 14 ಸೈಟು? ಅದು ದಲಿತರ ಜಮೀನು, ಅದು 4 ಜನ ಅಣ್ಣತಮ್ಮಂದರು ಒಬ್ಬರ ಕೈಲಿ ಸೈನ್ ಮಾಡಿಸಿದ್ದಾರೆ, ಇನ್ನು 3 ಜನದ ಕೈಲಿ ಸೈನೇ ಇಲ್ಲ. ಇಂಥ ಒಂದು ಕರ್ಮಕಾಂಡವನ್ನು ಮಾಡಿರತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ, ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು. ಎರಡು ದೊಡ್ಡ ಹಗರಣಗಳಲ್ಲಿ ಎಲ್ಲ ಹಗರಣಗಳು ದಲಿತರಿಗೆ ಸಂಬಂಧಪಟ್ಟಿದ್ದು, ವಾಲ್ಮೀಕಿ ಹಗರಣ ದಲಿತರಿಗೆ ಸಂಬಂಧಪಟ್ಟಿದ್ದು, ಮೂಡ ಹಗರಣ ದಲಿತರ ಜಮೀನು ಕೊಡಬೇಕು ಅಂತ ಕಾನೂನು ಹೇಳ್ತೈತೆ. ಆ ದಲಿತರ ಜಮೀನನ್ನು ಲೂಟಿ ಮಾಡಿರುವಂಥದ್ದು. ಅದೇ ರೀತಿ ದಲಿತರ SC ST ಹಣ ಏನಿದೆ, 25,000 ಕೋಟಿ ಹಣವನ್ನು ಬೇರೆ ಪರ್ಪಸ್ಗೆ ಯೂಸ್ ಮಾಡಿರೋದು, ಅದು ಕೂಡ ಅಕ್ರಮ. ಅಂದರೆ ಈ ಸದನದಲ್ಲಿ ಪೂರ್ತಿ ಕೂಡ 3 ಅಕ್ರಮಗಳು ಆಗಿದೆ. ಆ 3 ಅಕ್ರಮಗಳು ದಲಿತರಿಗೆ ಮೋಸ ಮಾಡಿದರೆ, ದಲಿತರಿಗೆ ವಂಚನೆ ಮಾಡಿದರೆ, ದಲಿತರ ಜಮೀನನ್ನು ಕಬಳಿಸಿದರೆ, ದಲಿತರ ಜಮೀನನ್ನು ನುಂಗಿದರೆ, ದಲಿತರ ದುಡ್ಡನ್ನು ನುಂಗಿದರೆ. ಆದ್ದರಿಂದ ಮುಖ್ಯಮಂತ್ರಿ ಮರ್ಯಾದೆ ಇದ್ದರೆ ಒಂದು ಕ್ಷಣನೂ ಕೂಡ ಅವರ ಆ ಸ್ಥಾನದಲ್ಲಿ ಇರುವಂಥ ನೈತಿಕ ಅಧಿಕಾರವನ್ನು ಕಳ್ಕೊಂಡಿದ್ದಾರೆ, ಅದರ ರಾಜೀನಾಮೆ ಕೊಡಬೇಕು ಅಂತೇಳಿ ಆಗ್ರಹವನ್ನು ನಾವು ಮಾಡಿದ್ದೀರಿ. ಅದೇ ರೀತಿ ಪತ್ರವನ್ನು ಮಾನ್ಯ ಗೌರವಾನ್ವಿತ ರಾಜ್ಯಪಾಲರಿಗೆ ನಾವು ಕೊಟ್ಟಿದ್ದೀರಿ, ದಾಖಲೆ ಸಮೇತ ಕೊಟ್ಟಿದ್ದೀರಿ, ಕ್ರಮ ತೆಗೆದುಕೊಳ್ತೀರಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ BJP ಮತ್ತು ಎಲ್ಲ JDS
ಮುಖಂಡರುಗಳು ಎಲ್ಲ ಶಾಸಕರು ಎನ್ ಡಿ ಎ ಎಲ್ಲ ಪಾರ್ಟ್ನರ್ಸು ನಾವು ಬಂದಿದ್ದೀರಿ. ನಮ್ಮ ಬೇಡಿಕೆ ಮುಖ್ಯಮಂತ್ರಿ ಒಂದು ಕ್ಷಣನೂ ಕೂಡ ಆ ಸ್ಥಾನದಲ್ಲಿ ನಿಲ್ಲುವಂಥ ನೈತಿಕ ಅಧಿಕಾರ ಇಲ್ಲ, ರಾಜೀನಾಮೆ ಕೊಡಬೇಕು ಅಂತ ಆಗ್ರಹವನ್ನು ನಾವು ಮಾಡಿ ಗೌರವಾನ್ವಿತ ರಾಜ್ಯಪಾಲರಿಗೆ ಮನವಿಯನ್ನು ಕೊಟ್ಟಿದೆ. ಅದನ್ನ ಅಧಿವೇಶನದಲ್ಲೇ ಬಿಡುಗಡೆ ಮಾಡ್ಬೋದಾಯ್ತಲ್ಲ, ಯಾರು ತಡೆದಿದ್ದು ಅದನ್ನ ಮಾಡಕ್ಕೆ? ಅಧಿವೇಶನದಲ್ಲಾದ್ರೆ ನಾವು ಪ್ರಶ್ನೆ ಮಾಡ್ತಾ ಇದ್ರಿ, ಪ್ರೆಸ್ ಮೀಟ್ ಅಲ್ಲಿ ಯಾರು ಪ್ರಶ್ನೆ ಮಾಡ್ತಾರೆ? ಮಾಡಿದ್ರು ಕೂಡ ಏ ಸುಮ್ಮನೆ ಇರು ಅಂತ ಹೇಳ್ತಾರೆ, ಅವ್ರು ಮಾಮೂಲಿ ಅವ್ರದ್ದು ಅಭ್ಯಾಸ. ಅದನ್ನ ವಿಧಾನಸಭೆಯಲ್ಲಿ ಅವರು ಪ್ರಶ್ನೆ ಮಾಡಿದ್ರೆ ನಾವು ಅದಕ್ಕೆ ಕೌಂಟರ್ ಕೊಡ್ತಾ ಇದ್ರಿ, ಆರ್ಗ್ಯುಮೆಂಟ್ ಆತಾಯ್ತು. ರಾಜ್ಯ ಜನ ತೀರ್ಮಾನ ಮಾಡೋರು ಯಾವುದು ಸತ್ಯ ಯಾವುದು ಮಿಥ್ಯ ಅಂತೇಳಿ, ಅಲ್ಲಿಂದ ಯಾಕೆ ಪಲಾಯನ ಮಾಡಿ ಹೋಗಿ ಹೇಳಿ ರೀತಿ ಹೋಗುವಂತ ಅವಶ್ಯಕತೆ ಏನಿತ್ತು? ಚರ್ಚೆಗೆ ಅವಕಾಶ ಕೊಡಲಿಲ್ಲ. ಸರಿ, ಖರೀದಿ ಮಾಡ್ಬೋದಾದ್ರೆ ಅವ್ರು ನಾಲ್ಕು ಜನ ಅಣ್ಣ ತಮ್ಮಂದಿರಿದ್ರಲ್ಲ, ನಾಲ್ಕು ಜನದ್ದು ಸೈನ್ ಇದೆಯಾ ಅದರಲ್ಲಿ? ಹಂಗಾರೆ 6-1 ಅವಾರ್ಡ್ ಆಗಿದೆ. 3 ಲಕ್ಷಕ್ಕೂ ಹೆಚ್ಚು ಹಣ ಅವಾರ್ಡ್ ಆಗಿ ಬ್ಯಾಂಕ್ಗೆ ಕೋರ್ಟ್ಗೂ ಡಿಪಾಸಿಟ್ ಮಾಡಿದ್ದಾರೆ. ಯಾರು ಡಿನೋಟಿಫಿಕೇಶನ್ ಮಾಡಿದವರು? ಪಾಪ ಆ ನಿಂಗ ಅನ್ನೋ ಒಬ್ಬ ಅಮಾಯಕ ವ್ಯಕ್ತಿ, ಅವ್ರಿಗೆ ಇದೆಲ್ಲ ಅರ್ಜಿ ಬರೆಯೋದು ಗೊತ್ತಿಲ್ಲ ಪಾಪ, ಹೆಂಗೆ ಡಿನೋಟಿಫಿಕೇಶನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.